ನ್ಯೂಸ್ ಎಕ್ಸ್ ಕನ್ನಡ ನಿಮಗಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಾವ್ಯ. ಎಸ್, ಕುಮಾರಸ್ವಾಮಿ ಅವರ ಸರ್ಕಾರ ಶೀಘ್ರದಲ್ಲೇ ಪತನ ಆಗುತ್ತೆ ಹೀಗಂತ ಹೇಳಿರೋದು ಒಬ್ರು ಮಠಾಧೀಶರು. ಒಕ್ಕಲಿಗರ ರಾಜಕೀಯದಲ್ಲಿ ಆದಿಚುಂಚನಗಿರಿ ಮಠ ಮಧ್ಯ ಪ್ರವೇಶ ಮಾಡುತ್ತೆ. ಮದಕರಿ ಅನ್ನೋ ಸಿನಿಮಾದಲ್ಲಿ ಮದಕರಿ ನಾಯಕರ ಮಠದ ಒಬ್ರು ಸ್ವಾಮೀಜಿ ಮಧ್ಯ ಪ್ರವೇಶ ಮಾಡ್ತಾರೆ. ಈ ರೀತಿ ಮಠಾಧೀಶರಿಗೂ ರಾಜಕೀಯಕ್ಕೂ ಎಲ್ಲಿಂದಲ್ಲಿಗೆ ನಂಟು? ಸೊ ಈ ರೀತಿಯ ಪ್ರಶ್ನೆ ಇದೀಗ ಉದ್ಭವ ಆಗ್ತಾ ಇದೆ. ಮಠಾಧೀಶರು ಅಂತ ಹೇಳದ್ಮೇಲೆ ಮಠದ ಅಭಿವೃದ್ಧಿಯನ್ನ ಮಾಡಬೇಕಾಗತ್ತೆ. ಬಟ್ ಇಲ್ಲಿ ಆಗ್ತಾ ಇರೋದೇ ಬೇರೆ. ಅವರು ರಾಜಕೀಯವಾಗಿ ಗುರುತಿಸ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇದರ ಬಗ್ಗೆ ಚಿತ್ರದುರ್ಗದಲ್ಲಿ ಸಾಹಿತಿ ವೇಣು ಅವರು ಬಹಳ ಸ್ಪಷ್ಟವಾಗಿ ಮಾತನಾಡಿದ್ದಾರೆ. ಬನ್ನಿ, ಅವರು ಏನ್ ಹೇಳಿದ್ದಾರೆ ಅಂತ ಮೊದಲಿಗೆ ನೋಡೋಣ. ವರ್ಷಗಳ ಹಿಂದಿನ ಕನಸು ಏನೇ ಆಗ್ತಿದ್ರು, ಊರು ತುಂಬಾ ಮಠಗಳಾಗಿಬಿಟ್ಟಿದ್ದಾವೆ ನೋಡಿ. ಈ ಜಾತಿ ಒಂದು ಮಠಗಳಾದ್ಮೇಲೆ ಈ ಜಾತಿ ವಿನಾಶ ಎಲ್ಲಾಗುತ್ತೆ ರೀ? ಯಾರು ಕೇಳ್ಬೇಕು? ನಾನು ಕೇಳಿದ್ದೀನಿ, ನನ್ನ ಮಾತು ಕೇಳೋರು ಯಾರು? ಹೋಗಿ, ಜಾತಿ ಒಂದು ಮಠ ಆಗಿದೆಯಲ್ಲ, ಆ ಸಮುದಾಯಗಳಾದ್ರೂ ಉದ್ಧಾರವಾಗಿದಾವ? ಅದು ಇಲ್ಲ ನೋಡಿ. ಎಂತೆಂತಹ ಸ್ವಾಮಿಗಳಿದ್ದಾರೆ ಅಂದ್ರೆ, ಅಲ್ಲ, ಅವರು ಪಾಪ ದುಡದೆ ತಿಂದೆ ಬದುಕ್ತಾ ಇದ್ದಾರೆ ನೋಡಿ. ಅವ್ರಿಗೊಂದು ಉದ್ಯೋಗ ಸಿಕ್ಕಿದೆ, ಸ್ವಾಮಿವನ್ನ ಉದ್ಯೋಗ. ಅಲ್ಲ, ಎಂತೆಂತ ಸ್ವಾಮಿಗಳಿದ್ದಾರೆ ನೋಡಿ ನಮ್ಮಲ್ಲಿ. ಮುಖ್ಯಮಂತ್ರಿಗಳನ್ನ ನೀವೇನಾದ್ರೂ ಕೆಳಗಡೆ ಇಳಿಸಿದ್ರೆ ನಿಮ್ಗೆ ಒಳ್ಳೇದಾಗಲ್ಲ, ಎಚ್ಚರ ಅಂತ ಹೇಳೋ ಜಾತಿ ಸ್ವಾಮಿ ಒಬ್ಬರಿದ್ದಾರೆ. ಹಾಗೆ ಪರಪ್ಪನಹಕರಾದ ಜೈಲಿಗೆ ಹೋದ್ರೆ ರಾಜಕಾರಣಿ, ಅವತ್ತನ್ನು ಮಾತಾಡ್ಸಕ್ಕೆ ನಡೆದಾಡ್ಕೊಂಡು ಹೋಗೋ ಒಬ್ಬ ಸ್ವಾಮಿ ನಮ್ಮಲ್ಲಿದ್ದಾರೆ. ಆತ ಜೈಲಿಂದ ಹೊರಗಡೆ ಬಂದ್ರೆ ಮಾತನಾಡ್ತಾ ಸಾಹಿತಿಗಳು ಕೂಡ ಅದನ್ನೇ ಹೇಳಿದ್ದು. ಮಠಾಧೀಶರು ಎಲ್ಲಿಗೆ ಬಂದು ನಿಂತಿದ್ದಾರೆ? ಮಠಗಳು ಅಂತ ಹೇಳಿದ್ರೆ ಅವ್ರ ಕೆಲಸ ಏನು? ರಾಜಕೀಯದಲ್ಲಿ ಪ್ರವೇಶ ಮಾಡೋದ ಅಥವಾ ಮತ್ತಿನ್ನೊಂದು ಕೆಲಸದಲ್ಲಿ ಪ್ರವೇಶ ಮಾಡೋದ? ಸೊ ಮಠಾಧೀಶರು ಮಠವನ್ನ ಅಭಿವೃದ್ಧಿ ಮಾಡಬೇಕು, ಬಟ್ ಇಲ್ಲಿ ಆಗ್ತಾ ಇರುವಂತದ್ದೇ ಬೇರೆ. ರಾಜಕೀಯವಾಗಿ ರಾಜಕೀಯ ಪತನ, ಏನು ಸರ್ಕಾರ ಪತನ ಆಗುತ್ತೆ ಅಂತ ಒಬ್ರು ಹೇಳ್ತಾರೆ. ಪತನ ಆಗಬಾರದು ಅಂತ ಹೇಳಿ ಮಠಾಧೀಶರನ್ನ ಮಧ್ಯ ಪ್ರವೇಶ ಮಾಡಿ ಅಥವಾ ಮಠಾಧೀಶರನ್ನ ಮುಂದೆ ಇಟ್ಕೊಂಡು ಸಾಕಷ್ಟು ಸಭೆಗಳು ನಡೆಯುತ್ತೆ, ಚರ್ಚೆಗಳು ನಡೆಯುತ್ತೆ. ರಾಜಕೀಯ ನಾಯಕರು ಅದರಿಂದ ಏನು ಹೊರತಾಗಿಲ್ಲ. ರಾಜಕೀಯ ನಾಯಕರು ಕೂಡ ಮಠಗಳಿಗೆ ಭೇಟಿ ಕೊಡ್ತಾರೆ, ಸ್ವಾಮೀಜಿಗಳನ್ನ ಭೇಟಿ ಮಾಡ್ತಾರೆ. ಸೊ ಇದರಲ್ಲಿ ಈಗ ಇತ್ತೀಚಿನ ದಿನಗಳ ಬೆಳವಣಿಗೆಗಳನ್ನ ನಾವು ತಗೊಳ್ಳೋಣ. ಕುಮಾರಸ್ವಾಮಿಯವರ ಸರ್ಕಾರ ಶೀಘ್ರದಲ್ಲಿ ಪತನ ಆಗತ್ತೆ ಅಂತ ಹೇಳಿ ಮಠಾಧೀಶರು ಒಬ್ರು ಹೇಳ್ತಾರೆ. ಅದಕ್ಕೆ ಒಕ್ಕಲಿಗ ರಾಜಕೀಯದಲ್ಲಿ ಆದಿಚುಂಚನಗಿರಿ ಮಠವೇ ನಿರ್ಣಾಯಕ ಅನ್ನೋದು ಮತ್ತೊಂದು ರೀತಿಯ ಮಠ ಅಥವಾ ಮಠಾಧೀಶರು ಮಧ್ಯ ಪ್ರವೇಶ ಮಾಡ್ದಂಗಾಯ್ತು. ಒಬ್ರು ಕಾಲರ್ ಇದ್ದಾರೆ, ಇದ್ರ ಬಗ್ಗೆ ನೀವು ಕೂಡ ಮಾತನಾಡಬಹುದು, ನಿಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಬಹುದು. ಮಂಜುನಾಥ್ ಅಂತ ಕಾಲ್ ಮಾಡಿದ್ದಾರೆ. ನಮಸ್ತೆ ಮಂಜುನಾಥ್ ಅವರೇ. ನಮಸ್ಕಾರ ಮೇಡಮ್, ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್ ಹೇಳಿ ಮಂಜುನಾಥ್ ಅವರೇ, ಮಠಗಳಿಗೂ ರಾಜಕೀಯಕ್ಕೂ ಯಾವ ರೀತಿಯ ನಂಟು, ಎಲ್ಲಿಂದ ಎಲ್ಲಿಗೆ ನಂಟು? ಇವರು ಮಠದೀಶಗಳಾಗಿದ್ಕೊಂಡು ಭಕ್ತರಿಗೆ ಒಳ್ಳೇದನ್ನೇ ಹೇಳಬೇಕು, ತಮ್ಮ ಮಠ ಅಭಿವೃದ್ಧಿ ಮಾತ್ರ ನೋಡ್ಕೊಳ್ಬೇಕು. ಇವರು ತಮ್ಮ ತಮ್ಮ ರಾಜಕೀಯ ತಮ್ಮ ತಮ್ಮ ವೈಯಕ್ತಿಕ ಇದಕ್ಕೋಸ್ಕರ ಎಲ್ಲ ಜಾತಿನ ಎಲ್ಲ ತಪ್ಪಿದ್ರು. ಮನುಷ್ಯ ಒಂದೇ ಜಾತಿ. ಹಲೋ, ಮಾತಾಡಿ ಮಂಜುನಾಥ್ ಅವರೇ, ಸ್ವಲ್ಪ ಜೋರಾಗಿ ಮಾತಾಡಿ. ಹಲೋ ಮೇಡಮ್, ಮನುಷ್ಯ ಒಂದೇ ಜಾತಿ, ಯಾವ್ದು ಜಾತಿ ಇಲ್ಲ, ಕುಲ ಕುಲ ಎಂದು ಒಳಗಾಡುವಂತ ಕನಕದಾಸರು ಹೇಳಿದ್ರು. ಹಲೋ ಮಂಜುನಾಥ್ ಅವರೇ, ಕೇಳಿಸ್ತಾ ಇದೀಯಾ? ಹಾ, ಕೇಳಿಸ್ತಿದೆ ಮೇಡಮ್, ಕೇಳಿಸ್ತಾ ಇದೆ. ಮಾತಾಡಿ ಮಾತಾಡಿ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಅವರೇ ಕರೆ ಮಾಡಿದಕ್ಕೆ. ವೀಕ್ಷಕರೇ, ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು. ಇವತ್ತಿನ ವಿಷಯ ಇಷ್ಟೇ, ರಾಜಕೀಯಕ್ಕೂ ಮಠಾಧೀಶರಿಗೂ ಏನ್ ನಂಟು, ಎಲ್ಲಿಂದ ಎಲ್ಲಿಗೆ ನಂಟು ಅಂತ. ಒಬ್ರು ಕಾಲರ್ ಇದ್ದಾರೆ. ನಮಸ್ತೆ. ನಮಸ್ತೆ. ಮಾತಾಡಿ. ಹಲೋ, ಮಾತಾಡಿ, ಧ್ವನಿ ಕೇಳಿಸ್ತಾ ಇದೆಯಾ? ಹೌದು, ಧ್ವನಿ ಕೇಳಿಸ್ತಾ ಉಂಟು. ಮಾತಾಡಿ ಮಾತಾಡಿ. ಯಾಕಂತ ಹೇಳಿದ್ರೆ, ಮಠಾಧೀಶರಿಗೆ ರಾಜಕೀಯ ಪ್ರವೇಶ ಮಾಡೋದು ಶುದ್ಧ ತಪ್ಪು. ಅದು ಹೌದು. ಓಕೆ, ಯಾಕಂತ ಹೇಳಿದ್ರೆ, ಯಾವ್ದೇ ಪಕ್ಷ ಇರಲಿ, ಅವರು ಒಂದು ಸಮಾಜದ ಒಳಿತಿಗಾಗಿ ದುಡಿಯಬೇಕು ಹೊರತು ಯಾವ್ದೇ ಒಂದು ರಾಜಕೀಯ ಪಕ್ಷದಲ್ಲಿ ಗುರುತಿಸಿಕೊಂಡು ಜನರ ಹಾದಿಯನ್ನು ತಪ್ಪಿಸುವುದು ಒಳ್ಳೇದಲ್ಲ. ಅದು ಮಠ ಅಂದ್ರೆ ಏನ್ ಹೇಳ್ತಾ ಅಂತ ಹೇಳ್ತಾರೆ, ಅವರಿಗೆ ಯಾವ್ದರ ಮೇಲೆ ಆಸೆ ಇರಬಾರ್ದು. ಮತ್ತೊಂದು, ಅವರು ಸಮಾಜ ಕಲ್ಯಾಣದ ಒಳಿತಿಗಾಗಿ ಬದುಕುವರು. ಈಗ ಎಷ್ಟೋ ಸ್ವಾಮೀಜಿಗಳು ಒಳ್ಳೆಯದನ್ನು ಮಾಡಿದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಇಂಥ ರಾಜಕೀಯ ಹೊಲಸು ರಾಜಕೀಯಕ್ಕೆಲ್ಲ ಪ್ರವೇಶ ಮಾಡಿ
ಒಂದು ಮಠದ ಧಾರ್ಮಿಕ ಪರಂಪರೆ ಏನಿದೆ ಅದರ ವ್ಯವಸ್ಥೆಯನ್ನು ಬುಡ ಮೇಲೆ ಮಾಡ್ತಾ ಇದ್ದಾರೆ. ಇವರಿಗೆ ಅಷ್ಟು ಇದು ಮಾಡ್ಬೇಕಂತಿದ್ರೆ ಮಠನ್ನೆಲ್ಲ ಬಿಟ್ಟು ಹೊರಗೆ ಬಂದು ಅವ್ರಿಗೆ ಬೆಂಬಲ ಕೊಡ್ಲಿ, ಇಲ್ಲಿ ಜನರನ್ನು ಭಕ್ತಿಯ ಹೆಸರಿನಲ್ಲಿ ಎದುರಿಸಿ ಇಂಥ ಪಕ್ಷಕ್ಕೆ ಓಟ್ ಹಾಕ್ಬೇಕು ಇಂಥವ್ರನ್ನು ಇಳಿಸಿದ್ರೆ ಈ ಇದ್ ಮಾಡ್ಬೇಕಂತ ಹೇಳ್ತಾರಲ್ಲ, ಇವ್ರಿಗೆ ಒಂದು ನಾಚಿಕೆ ಮಾನ ಮರೆಯೋದಿಲ್ವಾ? ಹಾ, ಒಂದು ಗಮನಿಸಿ, ದರ್ಶನ್ ಮತ್ತು ಸುದೀಪ್ ಯಾರು? ಅವ್ರ ಕನ್ನಡದೊಂದು ನಟರು. ಅವ್ರು ಸುದೀಪೇ ನಟನೆ ಮಾಡ್ಲಿ ಅಥವಾ ದರ್ಶನೇ ನಟನೆ ಮಾಡ್ಲಿ, ಅವ್ರ ಕನ್ನಡದ ನಟರು. ಅದಕ್ಕೆ ಅವನು ನಮ್ಮ ಜಾತಿಯವನು ಆಕ್ಟ್ ಮಾಡ್ಬೇಕು, ನಮ್ಮ ಜಾತಿಯನ್ನು ಆಕ್ಟ್. ಇದು ಜಾತಿ ಪದ್ಧತಿ ಎನ್ನುವುದು ಸಿನಿಮಾ ರಂಗಕ್ಕೂ ತಟ್ಟಿದೆಯಲ್ಲ. ಸಿನಿಮಾ ರಂಗದವರಿಗೆ ಇಷ್ಟು ಬೇಡವಾ? ನಾವೆಲ್ಲರೂ ಒಂದೇ, ಕಲಾವಿದರು ಒಂದೇ. ಸಿನಿಮಾದಲ್ಲೇ ಹೇಳ್ತಾರೆ ಜಾತಿ ಅಂತ ಯಾಕೆ ಬರ್ತಾರೆ ಅಂತ ದರ್ಶನ್ ಅವರು ಹೇಳ್ಬೇಕಿತ್ತು ಅಲ್ವಾ? ಅವ್ರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವ್ರವ್ರು ಬೇಳೆನ ಬೇಯಿಸ್ಕೊಳ್ತಾ ಇದ್ದಾರೆ ಅಲ್ಲಿ. ಫೇಸ್ಬುಕ್ ಅಲ್ಲಿ ಹೊಲ್ಸು ಹೊಲ್ಸ ಮಾತಾಡ್ಕೊಂಡು ದರ್ಶನ್ ಬಗ್ಗೆ ಸುದೀಪ ಅಭಿಮಾನಿಗಳ ಇದಾಗಿ ಸುದೀಪ ಅಭಿಮಾನಿಗಳು ದರ್ಶನ್ ಅವರಿಗೆ ಇದು ಬೈಗಳು ಮಾಡೋದು, ಇದು ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡ್ತಾ ಇದೆ. ಇದು ಜಾತಿ ವ್ಯವಸ್ಥೆ ಪದ್ಧತಿಯನ್ನು ತಂದದೆ ರಾಜಕೀಯ ಪಕ್ಷದವರು. ಯಾಕಂತ ಹೇಳಿದ್ರೆ, ಹಲೋ ಮಾತಾಡಿ ಮಾತಾಡಿ. ಬಿಜೆಪಿ ಅವರು ಕೇಸರಿ ಇದೆ ಹಿಂದೂಗಳಿಗೆ, ಕಾಂಗ್ರೆಸ್ ಅವರು ಮುಸ್ಲಿಮರಿಗೆ, ಹಾಗೆ ಈಗ ಅಂತ ಹೇಳಿ ಹಿಂದೂ ಮತ್ತು ಮುಸ್ಲಿಮರ ಅಣ್ಣ ತಮ್ಮಂದಿ ಇರುವಂತ ನಮ್ಮ ಭಾರತದ ಪುಣ್ಯ ನೆಲದಲ್ಲಿ ಇರುವ ಒಗ್ಗಟ್ಟನೆ ಮುರಿತಿದ್ದಾರೆ ಅವರು. ರಾಜಕೀಯ ಇದು ನೋಡಿ ಬೇಕಾದ್ರೆ ನಮ್ಮ ಮಂಗಳೂರಲ್ಲಿ ಹೇಳ್ತಾರೆ ಕೋಮು ಗಲಭೆ ಕೋಮು ಗಲಭೆ ಕೋಮು ಗಲಭೆ ಎಬ್ಬಿಸುವವರು ಯಾರು? ರಾಜಕೀಯ ಪಕ್ಷದವರೇ. ನಮ್ಮಲ್ಲಿ ಕೋಮು ಗಲಭೆ ಇಲ್ಲ. ಯಾಕಂದ್ರೆ ನೋಡಿಬೇಕಾದ್ರೆ ಗಲಾಟೆ ಗಿಲಾಟೆ ಎಲ್ಲ ಆಗತ್ತಲ್ಲ. ನಾನು ಮುಸ್ಲಿಮನ ಅಂಗಡಿಗೆ ಹೋಗಿ ಸಾಮಾನು ತರೋದು ಇದೆಲ್ಲ ಮಾಡ್ತೇನೆ. ಅವರು ಸತ ಎಂತ ಏನು ಈ ಸಲ ನವರಾತ್ರಿ ಜವರ ಇದಕ್ಕೆಲ್ಲ ಬರುವುದಿಲ್ವಾ? ಹಾಗೆ ಇದನ್ನೆಲ್ಲ ಸಮಸ್ಯೆ ಮಾಡ್ಕೊಂಡಿರ್ತೇವೆ. ನಮ್ಮ ನಮ್ಮಲ್ಲಿ ಇರುವುದಿಲ್ಲ. ಯಾರೋ ಒಬ್ಬ ಬೆಂಕಿ ಹಚ್ಚುವ ಕೆಲಸ ಹೇಳಿಕೆಯಿಂದ ಇನ್ನು ಮುಸ್ಲಿಮರು ಕೆರಳುತ್ತಾರೆ ಬಿಟ್ರೆ ನಮ್ಮಲ್ಲಿ ಒಂದು ಅಣ್ಣ ತಮ್ಮ ಒಂದು ಭಾವನೆ ಇದೆ. ನಾನು ಹೇಳೋದು ಇಷ್ಟೇ, ಯಾರೇ ವೀರಮದಕರಿ ಯಾರೇ ಬರ ದರ್ಶನ್ ಮಾಡ್ಲಿ ಸುದೀಪ್ ಮಾಡ್ಲಿ ಅದೊಂದು ಡಿಸೈಡ್ ಮಾಡೋದು ನಿರ್ದೇಶಕ, ಯಾರೇ ಮಾಡ್ಲಿ ಅವ್ರಿಗೆ ನಾವು ಬೆಂಬಲವನ್ನು ಕೊಡೋಣ. ದಯವಿಟ್ಟು ಸ್ವಲ್ಪ ಮಾನ ಮರ್ಯಾದೆ ಇರುವುದು ಹೌದಂತಾರೆ. ಇವರು ಮಠಾಧೀಶರು ರಾಜಕೀಯಕ್ಕೆ ಪ್ರವೇಶ ಮಾಡಬಾರ್ದು. ನಿಮ್ಮ ಸಮಾಜದ ಒಳಿತಿದ್ಯಾ ನಿಮ್ಗೆ ಗೌರವ ಕೊಟ್ಟೆ, ನೀವು ರಾಜಕೀಯ ಪ್ರವೇಶ ಮಾಡಿದ್ರೆ ನಿಮ್ಗೆ ಮೂರು ಕಾಸಿನ ಬೆಲೆ ಕೊಡೋದಿಲ್ಲ. ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸತೀಶ್ ಅವರೇ ಮಾತನಾಡಿದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್, ಮಾತಾಡಿ. ಹಲೋ, ಮಾತಾಡಿ ವೆಂಕಟ ರೆಡ್ಡಿ ಅವರೇ. ಹೌದೌದು ಮೇಡಮ್, ಈಗ ಎಲ್ಲಾ ಸ್ವಾಮೀಜಿಗಳು ನಾವು ನೋಡ್ತಾ ಇದ್ದೇವೆ ಈ ಪ್ರತಿ ಒಂದು ಟಿವಿ ಚಾನೆಲ್ ಅಲ್ಲಿ. ಈಗ ನಮ್ಮ ಜಾತ್ಯಾತೀತವಾಗಿ ರಾಜಕೀಯ ಪಕ್ಷಗಳು ಬೆಳೆದ್ರೆ, ನನ್ನ ಒಂದೇ ಒಂದು ಹೇಳೋದಾದ್ರೆ ಬಿಜೆಪಿ ಬಜರಂಗ ದಳ ಈ ಒಂದು ಬಿಜೆಪಿ ಫಾರ್ ಇರುವಂತ ಸ್ವಾಮೀಜಿಗಳು ಅತಿಯಾಗಿ ಹೇಳ್ತಾರೆ. ಅವ್ರನ್ನ ಓಲೈಸದೇ ಇದ್ರೆ ಯಾವ ಸ್ವಾಮೀಜಿ ಆ ಜಾತಿಯ ಪರವಾಗಿ ಮಾಡಲ್ಲ. ಪ್ರತಿಯೊಂದು ಜಾತಿಗೂ ಸ್ವಾಮೀಜಿ ಇದ್ದೇ ಇದ್ರೆ ಸ್ವಾಮೀಜಿಗಳು ಸಹಜವಾಗಿ ಅವರವರ ಜಾತಿಗೆ ಸಪೋರ್ಟ್ ಮಾಡಿದ್ರೆ. ಒಬ್ಬೊಬ್ರು ಸ್ವಾಮೀಜಿ ಒಂದೊಂದು ಹೇಳ್ತಾರೆ, ಅವ್ರ ಜಾತಿ ಸ್ವಾಮೀಜಿ ಓಲೈಸಕ್ಕೆ ಅವ್ರ ಜಾತಿನ ಓಲೈಸಕ್ಕೆ ಆ ಸ್ವಾಮೀಜಿ ಮಾತಾಡ್ತಾರೆ. ಇದು ಸಹಜವಾಗಿ ಪ್ರಕ್ರಿಯೆ ನಡ್ಕೊಂಡ್ಬರುತ್ತೆ. ಅದೇ ತರ ಸಿನಿಮಾ ರಂಗದಲ್ಲೂ ನೋಡಿದ್ದೇವೆ ಸ್ವಾಮೀಜಿಗಳ ಹೇಳಿಕೆಗಳು. ಈ ತರ ಜಾತಿ ಹಿಡ್ಕೊಂಡು ಸ್ವಾಮೀಜಿಗಳು ಮಾತಾಡಿದ್ರೆ ಖಂಡಿತ ಈ ಸಮಾಜದಲ್ಲಿ ಸರಿ ಇರೋದಿಲ್ಲ, ಸರಿಯಾಗಿ ಬೆಳವಣಿಗೆ ಆಗೋದಿಲ್ಲ. ಈ ದೇಶದ ಸ್ಥಿತಿನೇ ಆತರ ನಡೀತಾ ಇದೆ ಅಂತ ನನ್ನ ಭಾವನೆ. ಓಕೆ, ಥ್ಯಾಂಕ್ ಯು ವೆಂಕಟ ರೆಡ್ಡಿ ಅವರೇ ನಿಮ್ಮ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಮತ್ತೊಬ್ರು ಕಾಲ್ ಇದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್, ಮಾತಾಡಿ. ಮೇಡಮ್, ಇಲ್ಲಿ ಜಾತಿ ಅನ್ನೋದು ಈ ಸ್ವಾಮೀಜಿಗಳು ಏನ್ ಮಾಡ್ತಾ ಗೊತ್ತಾಗ್ತಲ್ಲ. ಇತ್ತೀಚೆಗೆ ಜಾಸ್ತಿ ಪಕ್ಷಗಳು ಜಾಸ್ತಿ ಆಯ್ತು ಅವ್ರದು. ಆ ಪಕ್ಷ ಈ ಪಕ್ಷ ಹೋಗೋದು, ಅವ್ರು ಬೆಂಬಲ ಕೊಡೋದು, ನೀವೆಲ್ಲ ಇವ್ರಿಗೆ ಓಟ್ ಹಾಕ್ಬೇಕು, ನೀವೆಲ್ಲ ಇವ್ರಿಗೆ ಓಟ್ ಹಾಕ್ಬೇಕಂತ. ಇವ್ರು ಏನ್ ಮಾಡ್ತಾ ಇದ್ರು ಅಂತ ನಮ್ಗಂತ ಅರ್ಥನೇ ಆಗಲ್ಲ. ನಾವ್ ಯಾರ ಮತ್ ಕೇಳಿದ್ರೆ ಇವ್ರ ಮತ್ ಕೇಳಿದ್ರೆ ಇವ್ರು ಬಂದು ಹಿಂಗ್ ಹೇಳ್ತಾರೆ. ಅಲ್ಲಿ ನೊಂದು ಬೆಂದು ಬರೋರ್ಗೆ ಜಾತಿ ಇಲ್ರೆ ಅಂತವ್ರಿಗೆ ಬಂದ್ಬಿಟ್ಟು ಅವ್ರಿಗೊಂದು ಆಶ್ರಯ ನೀಡಿ ಅವ್ರಿಗೆ ಸಮಾಧಾನ ಹೇಳಿ ಅಂತವ್ರಿಗೆ ಅವ್ರು ಮಾಡ್ಬೇಕು ಮೇಡಮ್. ಇದ್ ಬಿಟ್ಬಿಟ್ಟು ನೀವು ಇದು ಓಟ್ ಹಾಕಿ ಇವ್ರು ಮಾಡಿ ಅವ್ರನ್ನ ಗೆಲ್ಸಿ ಎಲ್ಲ ಭ್ರಷ್ಟ ಇದಾರೆ. ಅವ್ರದೆಲ್ಲ ಇವ್ರನ್ನ ಸಪೋರ್ಟ್ ಮಾಡ್ತಾರೆ. ಇವ್ರು ಇವ್ರು ದೇವ್ರು ಅಂತ ಬರ್ತಾರೆ, ದೇವ್ರು ನೋಡಿಲ್ಲ ಯಾರನ್ನು, ಇವ್ರೇ ದೇವ್ರ ಅಂತ ಬರ್ತಾರೆ. ಇವ್ರು ಏನ್ ಮಾಡ್ದೇವ್ರು, ಇವ್ ಏನ್ ಮಾಡ್ತಾ ಇದಾರೆ, ಇವ್ರು ಏನ್ ಮಾಡ್ತಾರೆ, ದೇಶ ಇದುವರೆಗೂ ಏನ್ ಡೆವಲಪ್ಮೆಂಟ್ ಆಗ್ತಾ ಇದೆ,
ಇವರಾದ್ರೂ ಬಂದ್ ಮಾಡ್ಬೇಕಲ್ಲ, ಇವ್ರು ಬರಲ್ಲ, ನೀವು ಅವ್ರಿಗೆ ಓಟ್ ಹಾಕಿ ಎಲ್ಲ ಭ್ರಷ್ಟೆ. ಅವ್ರಿಗೆ ನೀವು ಓಟ್ ಹಾಕಿ ಓಟ್ ಹಾಕಿ ಇದನ್ನು ಕಂಟ್ರೋಲ್ ಮಾಡೋದು ಹೆಂಗೆ ಅಂತೀರಾ? ಈಗ ಮಧ್ಯ ಪ್ರವೇಶ ಮಾಡ್ತಾರೆ, ಈಗ ರಾಜಕೀಯದಲ್ಲಿರ್ಬೋದು, ಸಿನಿಮಾ ರಂಗದಲ್ಲಿರ್ಬೋದು, ಪ್ರತಿ ಕ್ಷೇತ್ರದಲ್ಲೂ ಧಾರ್ಮಿಕವಾಗಿ ಅಥವಾ ಆಧ್ಯಾತ್ಮ ಸಾಧಕರು ಬಹಳನೇ ಗುರುತಿಸ್ಕೊಳ್ತಾ ಇದ್ದಾರೆ. ಇವಾಗ ಇದಕ್ಕೆ ಕಡಿವಾಣ ಹಾಕ್ಬೇಕು, ಏನ್ ಮಾಡ್ಬಹುದು? ನಾವೆಲ್ಲ ಒಂದೇ, ನಾವೆಲ್ಲ ಭಾರತೀಯರು, ನಾವು ಬೇರೆ ದೇಶದಲ್ಲಿ ಬಂದಿಲ್ಲ. ನಮ್ ದೇಶನ ಅಟ್ಲೀಸ್ಟ್ ಬಡವರು ಇದಾರೆ, ಅವ್ರಿಗೆ ಡೆವಲಪ್ಮೆಂಟ್ ಮಾಡಕ್ಕೆ ಏನಾದ್ರೂ ಒಂದು, ಅವ್ರು ಏನ್ ಕೇಳ್ತಾರೆ? ನಾವು ಬಡವ ಅವರಿಗೆ ಬರ್ಬೇಕು, ಅವರಿಗೆ ಬರ್ಬೇಕು. ಈಗ ಒಂದು ಮಠ ಅಂತ ಹೇಳದ್ಮೇಲೆ ಅದರ ಜವಾಬ್ದಾರಿಯನ್ನ ಹೊತ್ಕೊಂಡಂತಹ ಮಠಾಧೀಶರು ಇರ್ತಾರಲ್ಲ, ಸೊ ಅವರಿಗೆ ನಮ್ಮ ಮಠವನ್ನ ಉದ್ಧಾರ ಮಾಡ್ಬೇಕು, ನಮ್ಮ ಸಮಾಜಕ್ಕೆ ನಾವು ಏನ್ ಕೊಡುಗೆ ಕೊಡ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿರ್ಬೇಕು. ನಾವು ಅವ್ರನ್ನ ಗೌರವನೇ ನಡ್ಸ್ಕೊಂತೀವಿ. ಅವ್ರು ಏನಾದ್ರು ಕೇಳ್ತೀವಿ, ಇಲ್ಲ ಅಂತಿಲ್ಲ, ನೀ ಇಂತ ರಾಜಕಾರಣಿಗಳೆಲ್ಲ ಬಂದು ಅವ್ರೇನಾದ್ರು ಒಳ್ಳೆ ಕೆಲಸ ಮಾಡಿದ್ರೆ ನಾವ್ ಅವ್ರ ಹೇಳಿ ಕೇಳ್ತೀವಿ. ಅವ್ರು ಏನ್ ಒಂದ್ ಕೆಲಸ, ಒಂದ್ ವಿದ್ಯೆ ಕೊಡಲ್ಲ, ಒಂದ್ ಏನ್, ಎಲ್ಲಾದ್ರಲ್ಲಿ ಭ್ರಷ್ಟಾಚಾರ. ನಮ್ಗಂತೂ ಕೇಳಿ ಕೇಳಿ ಟಿವಿ ನೋಡಿ ನೋಡಿ ಬೇಜಾರಾಗ್ಬಿಟ್ಟಿದೆ. ಅವಶ್ಯಕತೆನೆ ಇಲ್ಲ, ಮಠಾಧೀಶರು ಇಷ್ಟು ದಿನ ಮಠಗಳನ್ನ ಹೇಗ್ ನೋಡ್ಕೊಂಡಿದ್ರು ಹಾಗ ನೋಡ್ಕೊಂಡಿದ್ರೆ ಸಾಕು, ರಾಜಕೀಯಕ್ಕೆ ಪ್ರವೇಶ ಮಾಡೋದು ಬೇಡ ಅನ್ನೋದು ಜನಸಾಮಾನ್ಯರ ಮಾತು ಅಲ್ವಾ ದಿನಕರ್? ಓಕೆ, ಥ್ಯಾಂಕ್ ಯು ಕಾಲ್ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ, ನಮಸ್ತೆ. ನಮಸ್ತೆ ಮೇಡಮ್, ಮಾತಾಡಿ. ಮೇಡಮ್, ನಾವು ಅಮೆರಿಕೆಯಿಂದ, ಚಿಕ್ಕಲಿ ತಾಲೂಕು. ಇತ್ತೀಚೆಗೆ ನಾನು ಕೆಲವಾರು ನೋಡಿದೆ ಮೇಡಮ್ ಚಾನಲ್ ಅಲ್ಲಿ, ಪಿಕ್ಚರ್ ಬಗ್ಗೆ ಆಯ್ತು ಅಥವಾ ಯಾವ್ದಾದ್ರು ಬರೀ ಜಾತಿ ಬಗ್ಗೆ ರಾಜಕೀಯದ ಬಗ್ಗೆ ಸ್ವಾಮೀಜಿಗಳು ಎಂಟ್ರಿ ಆಗ್ತಿದ್ದಾರೆ. ಆದ್ರೆ ಮೇಡಮ್ ಇದು ತಪ್ಪು ಮೇಡಮ್, ಯಾಕಂದ್ರೆ ಹಲೋ ಈಗ ಮೇಡಮ್, ಹಲೋ ಮೇಡಮ್ ಕೇಳ್ತಾ, ಮಾತಾಡಿ ನರಸಿಂಹಮೂರ್ತಿ ಅವರೇ, ಮಾತಾಡಿ. ಅದಕ್ಕೆ ಮೇಡಮ್, ಸ್ವಾಮೀಜಿಗಳು ಯಾವ್ದೇ ಕಾರಣಕ್ಕೂ ಜಾತಿ ಬಗ್ಗೆ ಮಾತಾಡಬಾರ್ದು ಮೇಡಮ್. ಸಮಾಜದ ಎಲ್ಲಾ ಜಾತಿನೂ ಒಂದೇ ಅನ್ನ ಮನೋಭಾವನೆ ಇರ್ಬೇಕು ಮೇಡಮ್. ಇನ್ನೊಂದ್ ಮೇಡಮ್, ಇವನ್ನೆಲ್ಲ ಮಾತಾಡೋ ಬದಲು ನಾನು ನಿಮ್ಗೊಂದು ಮಾತಾಡಕ್ಕೆ ಇಷ್ಟಪಡ್ತೀನಿ ಮೇಡಮ್. ಎಲ್ಲಾ ಸ್ವಾಮೀಜಿಗಳು ಒಂದಾಗಿ ಎಲ್ಲಾ ಜಾತಿಯಲ್ಲಿ, ಹಲೋ ಮಾತಾಡಿ ನರಸಿಂಹಮೂರ್ತಿ ಅವರು, ಟಿವಿ ನೋಡಿ ಮಾತಾಡಿ. ವಿವಾಹ ಮಾಡ್ಬೇಕು ಮೇಡಮ್, ಅವ್ರ ಎಲ್ಲಾ ಜಾತಿ, ಜಾತಿ ಭೇದ ಇಲ್ಲದಂಗೆ ಎಲ್ಲಾ ಜಾತಿಗಳನ್ನ ಮಿಕ್ಸ್ ಮಾಡಿ ಮದುವೆ ಮಾಡುವಂತಹ ಪ್ರಯತ್ನವನ್ನ ಎಲ್ಲಾ ಸ್ವಾಮೀಜಿಗಳು ಮಾಡ್ಬೇಕು ಮೇಡಮ್, ಫಸ್ಟ್ ಆಫ್ ಆಲ್. ಅಲ್ಲ ನರಸಿಂಹಮೂರ್ತಿ ಅವರೇ, ಇದಾಗುತ್ತೆ ಅನ್ಸುತ್ತಾ? ಜಾತಿ ಅಂತ ಹೊಡೆದಾಡ್ತಿದ್ದಾರೆ. ನೀವು ಜಾತಿ ಜಾತಿನೆಲ್ಲ ಮಿಕ್ಸ್ ಮಾಡಿ ಮದ್ವೆ ಮಾಡಿಸ್ಬಿಡ್ಬೇಕು ಅಂದ್ರೆ ಹೇಳಿ, ಎಲ್ಲ ಮಠಾಧೀಶರು ಈಗ ಜನರು ಜಗಳ ಮಾಡ್ತಿದ್ದಾರೆ ಜಾತಿ ಅಂತ, ಮಠಾಧೀಶರು ಫೈಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಒಂದು ಮಠ, ಒಂದು ಜಾತಿ ಅಥವಾ ಒಂದು ಧರ್ಮಕ್ಕೆ ಸೀಮಿತವಾಗಿರುವಂತಹ ಮಠ ಇರೋದಿಲ್ಲ. ಆಮೇಲೆ ನಾವು ಏನ್ ಹೇಳ್ತಿರೋದು ಅಂದ್ರೆ, ನಾವು ಆ ಆಂಗಲ್ ಅಲ್ಲಿ ಮಾತಾಡ್ತಿಲ್ಲ. ಎಲ್ಲಾ ಒಂದು ವಿಚಾರಕ್ಕೂ, ರಾಜಕೀಯ ವಿಚಾರ ಇರ್ಬೋದು ಅಥವಾ ಮತ್ತಿನ್ನೊಂದು ಸಿನಿಮಾ ರಂಗ ಇರ್ಬೋದು, ಎಲ್ಲದಕ್ಕೂ ನಮ್ ಧರ್ಮ, ನಮ್ದಿದು ಮಠ, ನಾವು ಇವ್ರಿಗೆ ಸಪೋರ್ಟ್ ಮಾಡ್ತೀವಿ. ಸೊ ನಾವು ಈ ಭವಿಷ್ಯ ನುಡಿತಿದೀವಿ, ಈ ರೀತಿ ಆಗ್ಬಿಡುತ್ತೆ, ಇದೆಲ್ಲ ಅವಶ್ಯಕತೆ ಇಲ್ಲ. ಖಂಡಿತವಾಗಿಲ್ಲ ಮೇಡಮ್, ಖಂಡಿತವಾಗಿಲ್ಲ. ನನಗೆ ಮೇಡಮ್ ಇದನ್ನೆಲ್ಲ ಕೇಳ್ತಾ ಇದ್ರೆ ತುಂಬಾ ಮನಸ್ಸಿಗೆ ಬಹಳ ನೋವಾಗುತ್ತೆ ಮೇಡಮ್. ಮೇಡಮ್ ನಿಮ್ಮ ಹತ್ರ ಒಂದು ಸಲಹೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹೇಳಿ ಹೇಳಿ. ಈಗ ಈ ಪಿಕ್ಚರ್ ಬಗ್ಗೆ, ಮದಕರಿ ಪಿಕ್ಚರ್ ಬಗ್ಗೆ ಬಂತು ಒಂದು ಮಾಹಿತಿ, ನಾವು ನೋಡಿದ್ವಿ, ತುಂಬಾ ಟಿವಿ ನೋಡಕ್ಕೆ ಕೇಳ್ತಂಗ್ಲೆ ನಮ್ಗೆ ಶಾಕ್ ಆದಂಗಾಗುತ್ತೆ, ಬೇಜಾರಾಗುತ್ತೆ. ನಾವು ಬಿಲಾಂಗ್ಸ್ ಟು, ನಾವು ಅದೇ ಕ್ಯಾಟಗರಿನ ಇಲ್ಲ ಅಂತೇಳಲ್ಲ. ಈಗ ಸುದೀಪ್ ಅವರು ಏನ್ ಮಾಡಿದ್ರು, ಸಮರ್ಥಿಸ್ಕೊಂಡು ಏನ್ ಸಮರ್ಥಿಸ್ಕೊಂಡ್ರು, ದಯವಿಟ್ಟು ಅದು ತಪ್ಪು, ಜಾತಿ ಬಗ್ಗೆ ಮಾತಾಡಬಾರ್ದು, ಯಾವ್ದೇ ನಟರು ಸಹ ಅದನ್ನ ಪಿಕ್ಚರ್ ನ ಮಾಡ್ಬೋದು ಅವರು, ಹೌದಾ? ಅದೇ ರೀತಿ ಮೇಡಮ್ ಪದೇ ಪದೇ ಅದನ್ನ ಚಾನಲ್ ಆಗ್ತಾರೆ, ನಿಜವಾಗ್ಲು ಹಿಂಸೆ ಆಗುತ್ತೆ ಮೇಡಮ್, ಮಾತಾಡಿರೋದು ತಪ್ಪು 100% ನನ್ಗೆ ಅನ್ಸುತ್ತೆ, ನನ್ಗೆ ಇರಿಟೇಟ್ ಆಗುತ್ತೆ ಮನ್ಸಿಗೆ. ಅವ್ರಲ್ಲಿ ಕ್ಲಾರಿಟಿ ಕೊಟ್ಬಿಟ್ಟಿದ್ರು ಸುದೀಪ್ ಕೊಟ್ಟಿದ್ದಾರೆ, ಹಲೋ, ಜೊತೆಗೆ ಸ್ವಾಮೀಜಿಗಳು ಸಹ ಕ್ಲಾರಿಟಿ ಕೊಟ್ಟಾರೆ, ಈ ತಪ್ಪು ಇಲ್ಲ ಯಾರಾದ್ರೂ ಮಾಡ್ಬೋದು ಅಂತ ಸ್ವಾಮೀಜಿಗಳು ಹೇಳಿದ್ರು. ಅದೇ ರೀತಿ ಸುದೀಪ್ ಸಹ ನಿಮ್ಗೆ ಒಂದು ಟ್ವೀಟ್ ಮಾಡಿದ್ರು, ಯಾವ್ದ ಯಾರಾದ್ರೂ ಮಾಡ್ಬೋದು, ಅವ್ರು ಇಷ್ಟ ಪಾಪ, ತಪ್ಪೇನಿಲ್ಲ, ಜಾತಿ ಭೇದ ಬರಬಾರ್ದು ಅಂತ ಸುದೀಪ್ರು ಕ್ಲಾರಿಟಿ ಕೊಟ್ರು ನಿಮ್ಗೆ, ಹೌದಲ್ವಾ? ಹೌದು. ಈಗ ನಾನೊಬ್ಬ ಎಜುಕೇಟೆಡ್ ಆಗಿ ನಿಜವಾಗ್ಲು ಸ್ವಾಮಿಯರ್ ಮಾತಾಡಿದ್ದು ತುಂಬಾ ನನಗೂ ಮನಸ್ಸಿನ ಹೋಗುತ್ತೆ, ಮಾತಾಡಬಾರ್ದಾಗಿತ್ತು ಅಂತ ಅನ್ಸುತ್ತೆ. ಎಲ್ಲ ಮೊದಲಿಗೆ ನಮ್ ಸ್ವಾಮೀಜಿ ಅಂತ ಅಭಿಮಾನ ಇರುತ್ತೆ, ಬಟ್ ಸುದೀಪ್ ಸಹ ಟ್ವೀಟ್ ಕೊಟ್ಟಿದ್ದಾರೆ, ದರ್ಶನ್ ಮಾಡ್ಬೋದು ಅಥವಾ ನಾವು ಮಾಡ್ಬೋದು, ಅವ್ರ ಇಷ್ಟ, ತಪ್ಪು, ಜಾತಿ ತರಬಾರ್ದು ಅಂತ ಸುದೀಪ್ ಹೇಳಿದ್ರೆ, ಹೌದಲ್ವಾ? ಪದೇ ಪದೇ ನೀವು ಚಾನಲ್ ಪ್ರಚಾರ ಮಾಡ್ತಿದ್ರೆ ಒಂಥರ ಮನಸ್ಸಿಗೆ ನೋವಾಗುತ್ತೆ ಮೇಡಮ್, ಅದಕ್ಕೆ ಅದೇ ಸ್ಟಾಪ್ ಮಾಡ್ಬೇಕು ಅಂತ. ಆಕ್ಚುಲಿ ಅವ್ರು ಹೇಳ್ದಾಗಷ್ಟೇ ಅದು ಸುದ್ದಿ ಆಯ್ತು, ಇವಾಗ ಇಲ್ಲ. ಬಟ್ ಯಾರು ಮಾಡ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗ ಡಿಸ್ಕಸ್ ಕೂಡ ಆಗ್ತಿದೆ. ದರ್ಶನ್ ಅವರೇ ಬಹುತೇಕ ಮದಕರಿ ಸಿನಿಮಾವನ್ನ ಮಾಡ್ತಾರೆ, ರಾಕ್ಲೈನ್ ವೆಂಕಟೇಶ್ ಅವರೇ ಅದನ್ನ ಪ್ರೊಡ್ಯೂಸ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದಾರೆ, ನಮಸ್ತೆ. ಎಸ್, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತಾಡಿ. ಇಮ್ರಾನ್, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಫಸ್ಟ್. ಹಲೋ ಮೇಡಮ್, ಮಾತಾಡಿ ಇಮ್ರಾನ್ ಅವರೇ. ಹಲೋ ಮೇಡಮ್, ಮಾತಾಡಿ ಇಮ್ರಾನ್ ಅವರೇ, ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ ಮೇಡಮ್, ಮಾತಾಡಿ. ಮೇಡಮ್, ಇದೇ ಮೊನ್ನೆ ಇದು ಮದಕರಿ ಫಿಲಿಮ್ ಏನೋ ವಿವಾದ ಆಗಿತ್ತು,
ಮಠಾಧೀಶರ ಬಗ್ಗೆ ಮಾತಾಡಲ್ಲ ಮೇಡಮ್, ನನಗೆ ಅಷ್ಟು ಇದಿಲ್ಲ. ಬಟ್ ಅವರು ವೈಯಕ್ತಿಕವಾಗಿ ಏನಿರುತ್ತೋ ವಿಚಾರ ಅದಂತೂ ಗೊತ್ತಿಲ್ಲ. ಬಟ್ ಯಾಸ್ ಫಾರ್ ನಾ ಫ್ಯಾನ್ ಆಗಿ, ಒಂದು ಸುದೀಪ್ ಫ್ಯಾನ್ ಆಗಿ ಹೇಳ್ತಿದ್ದೀನಿ, ಮೊನ್ನೆ ವಾಲ್ಮೀಕಿ ಸ್ವಾಮೀಜಿಯವರು ಏನ್ ಸ್ಟೇಟ್ಮೆಂಟ್ ಕೊಟ್ಟಿದಾರೆ ಅದು ತಪ್ಪು ಅಂತ ನಮ್ಮ ಅಭಿಪ್ರಾಯ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಕಾಲ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಓಕೆ, ಒಂದು ರೀತಿ ರಾಜಕೀಯ ಇರ್ಬೋದು, ಸಿನಿಮಾ ರಂಗ ಇರ್ಬೋದು, ಸೊ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ ರಾಜಕಾರಣಿಗಳು ಮಠಾಧೀಶರನ್ನ ಹೋಗೋದು, ಮಠಗಳಿಗೆ ಹೋಗೋದು, ಅಥವಾ ಮಠಾಧೀಶರು ರಾಜಕೀಯದಲ್ಲಿ ಮಧ್ಯ ಪ್ರವೇಶ ಮಾಡೋದು. ಒಬ್ರು ಕಾಲರ್ ಇದಾರೆ, ನಮಸ್ತೆ. ನಮಸ್ತೆ ಮೇಡಮ್, ಮಾತಾಡಿ. ಅದೇ ಇವಾಗ ಮಠ ರಾಜಕೀಯ ಅಂತ ಹೇಳ್ಬಿಟ್ಟು ಒಳ್ಳೆ ತಗೊಂಡ್ಬಿಟ್ಟಿದ್ರಿ ನೀವು. ಮೇಡಮ್ ಅರೆ, ಇವರು ಫಸ್ಟ್ ಜಾತಿ ಭೇದ ತೊಳಿಬೇಕು ಅಂತ ಎಷ್ಟೇ ಸಂಘಟನೆ ಪ್ರಯತ್ನ ಪಡ್ತಾ ಇದ್ರು, ಇವರೆಲ್ಲೇ ಬೆಂಕಿ ಹಚ್ಚ ಕೆಲಸ ಮಾಡ್ತಿದ್ದಾರೆ. ಯಾಕಂದ್ರೆ ನಾವು ಸ್ವಾಮಿಗಳು ಮತ್ತೆ ಬರಿ ಸ್ವಾಮಿಗಳು ಅಂತ ಹೇಳ್ಬಿಟ್ಟು ಹೋಗಿ ಒಟ್ಟು ಜಾತಿ ಲೆಕ್ಕಾಚಾರದಲ್ಲಿ ನಮ್ಮ ಮಠಗಳು ಬೆಳಿಬೇಕು, ನಮ್ಮ ಮಠನೇ ಉದ್ದಾರ ಆಗ್ಬೇಕು, ನಮ್ಮ ಮಠದಿಂದಾನೇ ಸರ್ಕಾರ ಇರ್ಬೇಕು ಅಂತ ಎಂಬುವ ಬಹಳ ಹೆಚ್ಚಾಗ್ಬಿಟ್ಟಿದ್ದಾವೆ. ಒಟ್ಟು ಈ ರಾಜಕೀಯ ಅಂತಕ್ಕಂಥದ್ದು ಸಾಮಾನ್ಯ ಜನರದಲ್ಲಿ ಬಿತ್ತನೆ ಮಾಡ್ತಕ್ಕಂಥದ್ರೆ ಈ ಸ್ವಾಮಿಗಳೇ ಫಸ್ಟ್. ಬೇರೆ ಈ ಸಾಮಾನ್ಯ ಜನರು ಈಗ ಸ್ಟ್ರಾಂಗ್ ಮಠಗಳು ಇರ್ತವೆ, ಕೆಲವು ವೀಕ್ ಮಠಗಳು ಇರ್ತವೆ. ಸರ್ಕಾರದವ್ರು ಎಲ್ಲಾ ಕಡೆ ಗಮನ ಹರಿಸ್ಬೇಕಂತಂದ್ರೆ ಹೆಚ್ಚಿನದಾಗಿ ಈ ದೊಡ್ಡ ದೊಡ್ಡ ಮಠಗಳು ಎಲ್ಲ ಅವರು ಸರ್ಕಾರದ ಪರವಾಗಿ ನಿಂತ್ಕೊಂಡು ಸರ್ಕಾರದಲ್ಲಿ ಬರ್ತಕ್ಕಂತ ಅರ್ಧ ಅನುದಾನ ಆಗಿರ್ಬೋದು, ಇನ್ನೊಂದು ನಮ್ ಕಡೆ ಎಲ್ಲ ಕೆಲವರು ಹೇಳ್ತಾರೆ ಸ್ವಿಸ್ ಬ್ಯಾಂಕ್ಗಳೆಲ್ಲ ಈ ಮಠಗಳೇ ಅಂತಾನೆ ಹೇಳ್ತಾರೆ, ಅದೇನೋ ಗೊತ್ತಿಲ್ಲ. ಈ ರೀತಿಯಾಗೆಲ್ಲಾನು ಬರ್ತಾ ಇದಾವೆ. ಮಂಜುನಾಥ್ ಅವರೇ, ಈಗ ಓಕೆ ಮಠಗಳು ಬರ್ತಿದ್ದಾರೆ ಸರಿ, ನಾವ್ ಅದನ್ನೇ ಹೇಳ್ತಾ ಇರೋದು. ಬಟ್ ಮಠಗಳ ಕೆಲಸ ಏನು ಅಂತ ನಿಮ್ ಪ್ರಕಾರ ಮಠಗಳ ಕೆಲಸ ಏನು? ಅವರು ಮಠಗಳ ಕೆಲಸ ಒಂದು ಧಾರ್ಮಿಕವಾದ ಕೆಲಸ ಮಾಡೋದು, ಭ್ರಷ್ಟಾಚಾರ ತಡೆಯೋದು, ಅನಾಗರಿಕರನ್ನೆಲ್ಲ ನಾಗರಿಕತೆಯಿಂದ ಬೆಳೆಸೋದು, ಮತ್ತೆ ಕುಡುಕರು ಜನಾಂಗದಿಂದ ಅವ್ರನ್ನ ಸ್ವಲ್ಪ ದೂರ ಇರ್ತಕ್ಕಂಥದ್ದು, ಚಟಗಳಿಂದ ಹವ್ಯಾಸಗಳಿಂದ ಒಳ್ಳೆ ಒಳ್ಳೆ ಬೋಧನೆಗಳೇ ಮಾಡಿ ಕೆಲಸ ಅದು. ಬಟ್ ರಾಜಕೀಯ ಬೇಕಾ ಇವರಿಗೆ, ಮಠಾಧೀಶರಿಗೆ? ರಾಜಕೀಯ ಬೇಕಾದ್ರೆ ಹೋಗಿ ಎಲೆಕ್ಷನ್ ನಿಂತಿದ್ದಂತೆ, ಅದಕ್ಕೂ ರೆಡಿ ಇರ್ತಾರೆ. ಈಗ ಇವತ್ ಅವ್ರಿಲ್ಲ, ಬೇಡ ಅವರು ಅವ್ರು ಹೇಳಿದಂತ ಹೇಳಿಕೆಯನ್ನ ನೆನಪಿಸ್ಕೊಳ್ಳೋದಾದ್ರೆ ನಾವು ಯಾಕೆ ರಾಜಕೀಯದಲ್ಲಿ ಅಥವಾ ನಾವು ಯಾಕೆ ಎಲೆಕ್ಷನ್ ಗೆ ನಿಲ್ಬಾರ್ದು ಅನ್ನೋ ಮಾತನ್ನ ಹೇಳಿದ್ರು. ಅಲ್ಲ, ಮಠಾಧೀಶರು ಈಗ ಅಲ್ಲಿಗೂ ಬಂದ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಮಠಗಳ ವ್ಯಾಲ್ಯೂನ ಮಠಾಧೀಶರೇ ಕಳ್ಕೊಳ್ತಾ ಇದ್ದಾರೆ, ಅಥವಾ ಅವ್ರು ಈ ನಡೆಯಿಂದ ಕಳಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಅನ್ಸುತ್ತೆ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಅವರೇ ಕರೆ ಮಾಡಿದಕ್ಕೆ. ಮತ್ತೊಬ್ರು ಕಾಲರ್ ಇದಾರೆ, ನಮಸ್ತೆ. ಗಜೇಂದ್ರ, ಇದು ಏನು ಮಠಾಧೀಶರು ಮಹಾರಾಜರು ಅಂದ್ರೆ ಹಿಂದೆ ಕಾಲಾಂತರದಿಂದಲೂ ಇದು ನಡ್ಕೊಂಡ್ಬಂದೈತೆ. ಹಿಂದೆ ರಾಜಾಶ್ರೀನ ಪಡ್ಕೊಂಡು ಈ ಏನು ಮಠಾಧೀಶರು ಇದ್ರು ಅವರು. ಹಲೋ, ಮಾತಾಡಿ ಮಾತಾಡಿ, ಕೇಳಿಸ್ತಾ ಇದೆ ಮೇಡಮ್? ಗಜೇಂದ್ರ ಅವರೇ ಮಾತಾಡಿ, ಕೇಳಿಸ್ತಾ ಇದೆ. ಇದು ಈ ಅವಿನಾಭಾವ ಸಂಬಂಧ ಮೇಡಮ್ ಅವರೇ, ಈಗ ಹೇಳ್ಬೋದು ಮಠದವರು ರಾಜಕೀಯಕ್ಕೆ ಬರಬಾರ್ದು ಅಂತ. ಹಿಂದೆ ಮಹಾರಾಜರೇನಿದ್ರು, ಇವತ್ತು ರಾಜಕೀಯದ ಮುಖಂಡರುಗಳೇ ಮಹಾರಾಜರಿದ್ದಂಗೆ. ಇವತ್ತು ಮಠಾಧೀಶರು ಸರ್ಕಾರ ಇದ್ರೆ ಮಠಾಧೀಶರು ಇಲ್ವೇ ಇಲ್ಲ. ಹಂಗಾಗಿ ಈಗ ನಿಮ್ಮ ಮಾತಿಗೆ ಬರೋಣ. ಈ ಹಿಂದೆ ನಡ್ಕೊಂಡು ಬಂದಿದೆ ಅಂತ ಹೇಳಿದ್ರಿ, ಆಗ ಇದ್ದಂತಹ ರಾಜರಿಗೆ ಅವರು ಆಳ್ತಾ ಇದ್ದಂತಹ ರಾಜ್ಯ ಅವರನ್ನ ರಾಜರು ಅಂತಿದ್ರು. ಸೊ ಅವರಲ್ಲಿ ಒಂದು ಅವಿಭಾಜ್ಯ ಅಂಗ ಆಗಿತ್ತು ಮಠಗಳು. ಬಟ್ ಇವಾಗಿನ ಅವಿಭಾಜ್ಯ ಅಂಗ ಅಲ್ವಲ್ಲ, ಮಠಾಧೀಶರು ಒಂದೊಂದು ಜನಾಂಗಕ್ಕೆ ಒಂದೊಂದು ಧರ್ಮಕ್ಕೆ ಒಂದೊಂದು ಮಠ ಅಂತ ಹೇಳ್ಕೊಂಡ್ ಮಾಡ್ಕೊಂಡಿದ್ದಾರೆ. ಅವ್ರ ಯಾಕೆ ರಾಜಕೀಯ ಕೊಡ್ಬೇಕು? ಹಲೋ, ಹೇಗ್ ಬೇಕು ಸರ್, ಹೇಗ್ ಬೇಕು ಹೇಳಿ. ಈಗ ಏನಿಲ್ಲ, ಏನೋ ಸರ್ಕಾರ ಬೇಕು ಅಂತಂದ್ರೆ ಮಠಾಧೀಶರಿಗೆ ಸರ್ಕಾರ ಬೇಕೇ ಬೇಕು. ಯಾರಾದ್ರೂ ನಾಯಕರನ್ನ ಓಲೈಸ್ಲೇಬೇಕು ಅವರು. ಆ ಓಲೈಸೋದು ಈಗ ಏನೋ ಇವರು ಮಾತಾಡಿದ್ದಾರೆ ಅದು ತಪ್ಪು. ಅವರು ಏನು ಒಂದ್ ಜಾತಿ ಇವರು ಮಾಡ್ಬೇಕಾಯ್ತು ಅಂತ ಹೇಳಿದ್ದಾರೆ, ತಪ್ಪು ಅದರಲ್ಲೇನಿಲ್ಲ. ಕ್ಲಿಪ್ ಅಲ್ಲಿ ನೀವು ಇವ್ರನ್ನ ತೋರಿಸ್ತಾ ಇದ್ರಿ, ಆದಿಚುಂಚನಗಿರಿ ಮಹಾಸಂಸ್ಥಾನ ನಿರ್ಮಲಾನಂದ ಸ್ವಾಮಿನ. ಅವ್ರು ಮಹಾಜ್ಞಾನಿ ಮೇಡಮ್ ಅವರೇ, ಅವರು ಅವ್ರ ಸ್ವಾಮಿ ವಿಜ್ಞಾನಿ ವಿಜ್ಞಾನಿ ಮೇಡಮ್ ಅವರು. ಸರಿ, ದಯವಿಟ್ಟು ಸಮಾಜಕ್ಕೆ ಸರಿ ನಾವು ಒಪ್ಕೊಳ್ತೀವಿ. ಈಗ ನಾವು ಯಾರು ಮಠಾಧೀಶರನ್ನ ನಾವು ಬೇರೆ ರೀತಿ ತೋರಿಸ್ತಾ ಇಲ್ಲ.
ಬಟ್ ಯಾಕೆ ರಾಜಕೀಯಕ್ಕೆ ಬರ್ಬೇಕು ಅನ್ನೋದಷ್ಟೇ ನಮ್ಮ ಪ್ರಶ್ನೆ. ಈಗ ನೀವು ನೀವ್ ಹೇಳಿದಕ್ಕೆ ಬರೋಣ. ಈಗ ಆದಿಚುಂಚನಗಿರಿಯ ಮಠಾಧೀಶರನ್ನ ತಗೋಣ, ಒಕ್ಕಲಿಗ ಜನಾಂಗ ಅಥವಾ ಒಕ್ಕಲಿಗ ಸಮುದಾಯ, ಅಲ್ಲಿ ಏನೇ ಆಗ್ಬೇಕು ಅಂತ ಹೇಳಿದ್ರೆ, ನಿರ್ಣಾಯಕ ಹಂತಕ್ಕೆ ಬರ್ಬೇಕು ಅಂತ ಹೇಳಿದ್ರೆ ಅದು ಆದಿಚುಂಚನಗಿರಿ ಮಠದಲ್ಲೇ ನಿರ್ಣಾಯಕ ಆಗ್ಬೇಕು. ಅದು ರಾಜಕೀಯಕ್ಕೂ ಅದು ಅನ್ವಯಿಸುತ್ತೆ. ಈಗ ಆಗ್ತಿರುವಂತಹ ಬೆಳವಣಿಗೆ ಗೊತ್ತಿರಬಹುದು. ಕುಮಾರಸ್ವಾಮಿಯವರ ಕುಟುಂಬ ಸೊ ಬಹಳನೇ ನಡೆದುಕೊಳ್ತಾರೆ ಆ ಮಠಕ್ಕೆ. ಬಟ್ ಒಕ್ಕಲಿಗರ ರಾಜಕೀಯದಲ್ಲಿ ಏನೇ ಒಂದು ನಿರ್ಣಾಯಕ ಆಗ್ಬೇಕು ಅಂದ್ರೆ ಅದು ಆದಿಚುಂಚನಗಿರಿಯಲ್ಲಿ ಆಗುತ್ತೆ. ಅಥವಾ ಏನೇ ಒಂದು ಕೆಲಸ ಆಗ್ಬೇಕು ಅಂತ ಹೇಳಿದ್ರೆ ಆದಿಚುಂಚನಗಿರಿ ಮಠದ ಮೂಲಕವೇ ಬರುತ್ತೆ. ನೀವು ಆದಿಚುಂಚನಗಿರಿ ಎಕ್ಸಾಂಪಲ್ ಕೊಟ್ಟು ತಗೊಂಡೆ ಅಂತಂದ್ರೆ ಒಕ್ಕಲಿಗರಿಗೆ ಈ ರಾಜ್ಯದಲ್ಲಿ ಒಂದು ಸರ್ವೋತ್ತಮ ಮಠ ಅಂತಂದ್ರೆ ಖಂಡಿತ ಹೌದು, ಖಂಡಿತ ಹೌದು. ಈಗ ಸರೂರು ಅದನ್ನ ಏನೋ ಒಂದು ಕೇಂದ್ರ ಬಿಂದುವಾಗಿ ಆ ಸ್ವಾಮಿ ಆಗ್ಲಿ ಆ ಭಗವಂತನ ರೂಪ ಕಾಣ್ತಾರೆ ಅವರಲ್ಲಿ. ನಾವು ಅದನ್ನ ದುರುಪಯೋಗ ಮಾಡ್ಕೊಳ್ಳಲ್ಲ, ದುರುಪಯೋಗ ಮಾಡ್ಕೊಳ್ಳೋದಲ್ಲ. ಆಕ್ಚುಲಿ ಈಗ ನೀವೇನ್ ಹೇಳಿದ್ರಿ, ಕಾಲಭೈರವೇಶ್ವರ ದೇವಸ್ಥಾನ ಇರುವಂತಹ ಆದಿಚುಂಚನಗಿರಿ ಮಠ, ಸೊ ಅಲ್ಲಿರುವಂತಹ ಮಠಾಧೀಶರನ್ನ ನಾವು ಅದೇ ಸ್ವರೂಪದಲ್ಲಿ ನೋಡ್ತೀವಿ ಅಂತ ಹೇಳಿದ್ರಿ. ಸೊ ಅದೇ ರೀತಿ ಇರಬೇಕು. ರಾಜಕೀಯಕ್ಕೆ ಬಂದಾಗ ರಾಜಕೀಯದ ರಂಗಿನಾಟಗಳು ನೀವು ನೋಡಿರ್ತೀರಾ, ರಾಜಕೀಯದಲ್ಲಿ ಯಾವ ರೀತಿ ರಾಜಕೀಯ ನಾಯಕರು ಆಡ್ತಾರೆ ಅಂತ ಹೇಳಿ. ಬಟ್ ಅವರು ರಾಜಕೀಯದ ವಿಷಯಗಳಿಗೆ ಅಷ್ಟಾಗಿ ತಲೆ ತೋರಿಸ್ತಾ ಇದ್ರೆ ಆ ಒಂದು ನಂಬಿಕೆ, ಆ ಒಂದು ವಿಶ್ವಾಸ, ಗೌರವ ಭಕ್ತರಲ್ಲಿ ಆ ಮಠದ ಮೇಲೆ ಅದೇ ರೀತಿ ಇರುತ್ತೆ. ಯಾವಾಗ ರಾಜಕೀಯಕ್ಕೆ ಬದಲಾಗ್ತಾ ಹೋಗುತ್ತೋ ಎಲ್ರು ಕೂಡ ಆ ಮಠದಲ್ಲಿ ಆ ರೀತಿಯಂತೆ, ಆ ಮಠದಲ್ಲಿ ಹೀಗಂತೆ ಅಂತ ಮಾತಾಡೋದಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ಅದು ವ್ಯಾಲ್ಯೂ ಕಡಿಮೆ ಆಗ್ತಿದೆ ಈಗ ಅಂತ ಹೇಳಿದಷ್ಟೇನೆ. ಥ್ಯಾಂಕ್ ಯು ರಜೇಂದ್ರ ಅವರೇ ಕರೆ ಮಾಡಿ ಮಾತನಾಡಿದ್ದಕ್ಕೆ. ಎಸ್, ಮಠಾಧೀಶರು ರಾಜಕೀಯ ಬೇಕಾ, ಮಠಾಧೀಶರಿಗೆ ರಾಜಕೀಯ ಅನ್ನೋದು ಇವತ್ತಿನ ವಿಷಯ. ಕೆಲವೊಂದಿಷ್ಟು ಮಂದಿ ಹೇಳ್ತಿದ್ದಾರೆ ಈ ಹಿಂದೆ ಕೂಡ ರಾಜರ ಕಾಲದಿಂದ ಕೂಡ ಮಠಾಧೀಶರಿಗೂ ಹಾಗೇನೆ ಒಂದು ಆಡಳಿತ ಅನ್ನೋದು ಏನಿರುತ್ತೆ, ಅದಕ್ಕೆ ಅವಿನಾಭಾವ ಸಂಬಂಧ ಇದೆ ಅಂತ ಹೇಳಿ. ಆಗಿದ್ದಂತಹ ಆಡಳಿತಕ್ಕೂ ಈಗಿರುವಂತಹ ಆಡಳಿತಕ್ಕೂ ತುಂಬಾನೇ ವ್ಯತ್ಯಾಸ ಇದೆ. ಜನರು ನೋಡುವಂತಹ ದೃಷ್ಟಿ ಬೇರೆ ಆಗುತ್ತೆ. ಮಠಗಳಿಗೆ ಅದರದ್ದೇ ಆದಂತಹ ಗೌರವ, ಪಾವಿತ್ರ್ಯತೆ ಎಲ್ಲವೂ ಕೂಡ ಇರುತ್ತೆ. ಹಾಗಂತ ಏನೀಗ ತುಂಬಾ ಜನಕ್ಕೆ ಗೊತ್ತಿಲ್ಲ ಮಠಗಳ ಬಗ್ಗೆ ಅಥವಾ ಮಠದ ಇನ್ಸೈಡ್ ಸ್ಟೋರಿ ಅಂತ ಏನು ಇಲ್ಲ. ಒಬ್ಬೊಬ್ರು ಒಂದೊಂದು ಕಥೆಯನ್ನ ಹೇಳ್ತಾರೆ. ಬಟ್ ಅಲ್ಲಿರುವಂತಹ ಮಠಾಧೀಶರು ಅದನ್ನ ಪ್ರೂವ್ ಮಾಡುವಂತಹ ಕೆಲಸವನ್ನ ಮಾಡಬಾರ್ದು, ರಾಜಕೀಯಕ್ಕೆ ಪ್ರವೇಶ ಮಾಡಬಾರ್ದು, ಅಥವಾ ರಾಜಕೀಯದಲ್ಲಿ ಮೂಗ್ ತೋರಿಸೋದು, ತಲೆ ತೋರಿಸೋದು. ಮಠಗಳ ಕೆಲಸ ಏನಿದೆ ಅದನ್ನ ಮಾಡ್ಕೊಂಡು ಹೋಗ್ಬೇಕು. ಅದನ್ನ ಬಿಟ್ಟು ಈ ರೀತಿ ಮಠಗಳು ರಾಜಕೀಯಕ್ಕೆ ಪ್ರವೇಶ ಕೊಡೋದು ಅಥವಾ ರಾಜಕೀಯ ನಾಯಕರು ಮಠಗಳಿಗೆ ಹೋಗುದ್ರು ಅಂತ ಹೇಳಿ ಅದು ಬೇರೆ ತರ ಬಿಂಬಿತ ಆಗೋದು ಬೇಡ ಅಂತ. ಒಬ್ರು ಕಾಲರ್ ಇದ್ದಾರೆ. ನಮಸ್ತೆ. ನಮಸ್ಕಾರ ಮೇಡಮ್, ಮಾತಾಡಿ. ಮೇಡಮ್, ರಾಜಕೀಯದವರಿಗೆ ಮಠಾಧೀಶ ಕೆಲವು ಸ್ವಾಮೀಜಿಗಳು, ಎಲ್ಲಾ ಸ್ವಾಮೀಜಿಗಳು ಎಲ್ಲ ನಾನು ಹೇಳ್ತಿರೋದು ಹೌದು ಹೇಳಿ. ಕೆಲವು ಸ್ವಾಮೀಜಿಗಳು ಬಿಟ್ರೆ ರಾಜಕೀಯದವರಿಗೆ ಗತಿಲ್ಲ, ರಾಜಕೀಯದವರಿಗೆ ಮಠಾಧೀಶರು ಬಿಟ್ರೆ ಗತಿಲ್ಲ ಅವರಿಗೆ. ಯಾಕೆ? ಕೆಲವು ಮಠಾಧೀಶ ಸ್ವಾಮೀಜಿಗಳ ಮೇಲೆ ನಮ್ಗೆ ಅಪಾರವಾದ ಗೌರವ ಇದೆ ಮೇಡಮ್. ಇಂಥದ್ರಲ್ಲ ಎಂಟ್ರಿ ಆಗ್ಬಾರ್ದು, ಇದ್ರ ಇಂಥದ್ರಗೆಲ್ಲ ಪತನ ಆಗತ್ತೆ, ಸರ್ಕಾರ ಬೀಳತ್ತೆ, ಇನ್ನೊಬ್ರು ಅವ್ರು ಮಾಡಬಾರ್ದು, ಇವ್ರು ಮಾಡಬಾರ್ದು, ಅವೆಲ್ಲ ಹೇಳಬಾರ್ದು ಆಕ್ಚುಲಿ ಅವರು. ಯಾಕಂದ್ರೆ ಎಲ್ಲಾ ಸ್ವಾಮೀಜಿಗಳ ಮೇಲೆ ಕೆಲವರಿಗೆ ಕೆಟ್ಟ ಅಭಿಪ್ರಾಯ ಬಂದ್ಬಿಡತ್ತೆ. ಒಬ್ರು ಮಾಡೋ ತಪ್ಪಿಂದ ಎಲ್ಲರೂ ಕೆಟ್ಟವರಾಗ್ತಾರೆ ಅಲ್ಲಿ ಮೇಡಮ್ ಅಲ್ವಾ. ಈಗ ಮೊನ್ನೆ ನ್ಯೂಸ್ ನೋಡಿದೆ ನಾನು, ವಾಲ್ಮೀಕಿ ಸಮುದಾಯದಿಂದ ಯಾವ ಸ್ವಾಮೀಜಿ ಯಾರು ಏನ ಹೇಳಿದ್ರು ಅವ್ರು ಮಾಡ್ಬಾರ್ದು ಅಂತ ಹೇಳ್ಬಿಟ್ಟು, ಅದನ್ನು ತಪ್ಪಲ್ವಾ ಮೇಡಮ್? ಈ ತರ ಹೇಳೋದು, ಈ ತರ ಸುಕುಮಾರ ಸ್ವಾಮಿ ಸರ್ಕಾರ ಬೀಳತ್ತೆ ಅಂತ ಹೇಳ್ಬಿಟ್ಟು ಇವರೆಲ್ಲ ಏನಕ್ಕೆ ಹೇಳ್ತಾರ? ಇವ್ರಿಗೇನ್ ಗೊತ್ತಿರತ್ತ? ಬೇರೆದು ಯಾವ್ದಿಲ್ವಾ ಸಮಾಜದಲ್ಲಿ? ಒಳ್ಳೆ ಒಳ್ಳೆ ಕೆಲಸ ಆಗುತ್ತೆ, ಇಂತ ಆಗುತ್ತೆ ಆಗಲ್ವಾ ಅಂತ ಹೇಳ್ಬೋದಲ್ವಾ? ಈ ಸರ್ಕಾರದ್ದೇ ಎಷ್ಟೊಂದು ಪ್ರಕೃತಿ ವಿಕೋಪಗಳು ನಡೆಯುತ್ತೆ, ಅದ್ರ ಮುನ್ಸೂಚನೆ ಕೊಡ್ಬೋದು ಇದ್ರ ಬದಲು. ಮುನ್ಸೂಚನೆ ಏನು ಇಲ್ಲ ಮೇಡಮ್, ಯಾಕಂದ್ರೆ ಇವ್ರಿಗೆಲ್ಲ ಏನಕ್ ಬೇಕಂತ ನಂಗೆ ಅರ್ಥ ಆಗ್ತಲ್ಲ ಮೇಡಮ್. ಈ ರಾಜಕೀಯಗಳ ಇವ್ರಿಗೆ ಯಾಕೆ ಬೇಕು ಮೇಡಮ್ ಅವ್ರಿಗೆ? ನಾನು ಏನು ಹೇಳಿದ್ದು ಅಂದ್ರೆ, ಲಕ್ಷ್ಮೀನಾರಾಯಣ ಅವರೇ, ಪ್ರಾಕೃತಿಕವಾಗಿ ತುಂಬಾನೇ ಹವಾಮಾನದಲ್ಲಿ ಈಗ ಮೊನ್ನೆ ಅಷ್ಟೇ ಮಡಿಕೇರಿಯಲ್ಲಿ ನೋಡಿದ್ವಿ ಏನೆಲ್ಲ ಅನಾಹುತ ಆಯ್ತು ಅಂತ, ಆ ರೀತಿ ಮುನ್ಸೂಚನೆ ಕೊಡ್ಬೋದು. ಯಾಕೆ ರಾಜಕೀಯಕ್ಕೆ ಬರ್ತಾರೆ? ಮಾತಾಡಿ ಮಾತಾಡಿ. ನನ್ನ ಹೆಸರು ಗೋಪಾಲ್ ನಾಯ್ಕ ಅಂತ ಹೇಳ್ಬಿಟ್ರ. ಓಕೆ, ಈ ಮಠಾಧೀಶರುಗಳು ಹೇಳ್ತಿದಾರಲ್ಲ ಮೇಡಮ್, ಇದು ನೀವು ಎಷ್ಟು ಮಟ್ಟಿಗೆ ಸರಿ ಅಂತ ಕೇಳ್ತಾ ಇದ್ರಲ್ವಾ? ಹೌದು, 100% ತಪ್ಪು ಮೇಡಮ್ ಇದು ಹೇಳೋದು. ಓಕೆ ಓಕೆ, ಮಾತಾಡಿ ಗೋಪಾಲ್ ನಾಯ್ಕ ಅವರೇ. ಯಾಕಂದ್ರೆ ಇದು ನಾನು ನೋಡ್ತಾ ಇದ್ದೀನಿ ನ್ಯೂಸ್ ನಾನು. ಸರ್ಕಾರ ಪತನ ಆಗತ್ತೆ ಅಂತ ಕೊಟ್ಟಿದ್ರಲ್ವಾ? ಹೇಳಿದಾರೆ. ಹೌದು,
ಇವ್ರು ಹೇಳಿದ ತಕ್ಷಣ ಬೀಳಲ್ಲ, ಯಾವ್ದು ಸರ್ಕಾರ ಬೀಳಲ್ಲ. ಆ ಜನವ ತೀರ್ಪು ಕೊಡ್ತೀವಿ ನಾವು ಇದು ಮಾಡ್ತಾರ, ಅವ್ರು ಅವ್ರ ಅಭ್ಯಂತರದಲ್ಲಿ ಇರುತ್ತೆ. ಇವರೆಲ್ಲ ಇಂಥದ್ರಾಗೆಲ್ಲ ಎಂಟ್ರಿ ಆಗ್ಬಾರ್ದು ನನ್ನ ಪ್ರಕಾರ. ಯಾಕಂದ್ರೆ ಇವ್ರನ್ನೆಲ್ಲ ಕೆಟ್ಟ ಅಭಿಪ್ರಾಯ ಮೂಡತ್ತೆ ಕೆಲವು ಜನಗಳಿಗೆ. ಆ ಸ್ವಾಮೀಜಿಗಳ ಫೇಸ್ಬುಕ್ ಅಲ್ಲಿ ನೋಡ್ತಾರೆ, ಕೆಟ್ಟ ಕೆಟ್ಟದ ಕಮೆಂಟ್ ಮಾಡ್ತಾರೆ. ಹೌದು, ಈಗ ಒಬ್ಬರಿಂದ ಎಲ್ಲಾ ಸ್ವಾಮೀಜಿಗಳಿಗೆ ಕೆಟ್ಟ ಹೆಸರು ಬರುತ್ತೆ ಅಂತ ನನ್ನ ಅಭಿಪ್ರಾಯ ಮೇಡಮ್. ಇವರೆಲ್ಲ ಇಂಥವಾಗೆಲ್ಲ ಎಂಟ್ರಿ ಆಗ್ಬಾರ್ದು ನನ್ನ ಪ್ರಕಾರ. ಮೊನ್ನೆ ನಮ್ ದರ್ಶನ ಸಿರಿಪ್ ಬಗ್ಗೆ ಏನೇನೋ ತಂದಿಕ್ಕಿದ್ರು. ಈಗ ಅವ್ರವ್ರು ಚೆನ್ನಾಗಿರ್ತಾರೆ ಮೇಲೆ ಮೇಡಮ್, ಈಗ ಅವ್ರವ್ರ ಮಧ್ಯೆ ಫ್ಯಾನ್ಸ್ ಗಳ ಮಧ್ಯೆ ಬೆಂಕಿ ಹಚ್ಚಿಡ್ತಾರೆ ಇಂಥ ಸ್ವಾಮೀಜಿಗಳು. ಇಂಥವ್ರು ನಮಗೆ ಬೇಕಾಗಿಲ್ಲ ಮೇಡಮ್. ಇಂಥ ಸ್ವಾಮೀಜಿಗಳು ಸಿನಿಮಾ ಯಾರಾದ್ರೂ ಮಾಡ್ಬೋದು ಮೇಡಮ್, ಕಲೆ ಅಲ್ವಾ. ಈ ಸ್ವಾಮೀಜಿಗಳು ನಮ್ಮ ಸಮಯದವ್ರು ಮಾತ್ರ ಮಾಡ್ಬೇಕ ಅಂತ ಹೇಳ್ತಾರೆ ಮೇಡಮ್. ಅವರು ಸಮಯದವ್ರು ಮಾತ್ರ ಹೋಗ್ತಾರ ಸಿನಿಮಾ ನೋಡಕ್ಕ, ನೀವ್ ಹೇಳಿ, ಬೇರೆ ಯಾರು ಹೋಗೋದಿಲ್ವಾ? ಅವ್ರು ಮಾತ್ರ ಹೋದ್ರೆ ಅಲ್ಲಿ ಫಿಲಂ ಫ್ಲಾಪ್ ಆಗುತ್ತೆ. ಆತರ ತಂದು ಇಕ್ಕಬಾರ್ದು ಮಧ್ಯದಲ್ಲಿ, ತಂದು ಬೆಂಕಿ ಹೆಚ್ಚು ಸ್ವಾಮೀಜಿಗಳು ನಮ್ಗೆ ಬೇಡ ಅನ್ಸುತ್ತೆ. ಇದನ್ನ ಅಷ್ಟೇ ಮೇಡಮ್, ಇವಾಗ ಇವ್ರು ಹೇಳಿಕೆ ಕೊಟ್ಟಿದಾರಲ್ವಾ, ಇದು ನಮ್ಗೆ ಇಷ್ಟ ಆಗ್ತಿಲ್ಲ. ಈ ತರ ಎಲ್ಲ ಅಡ್ಡ ಹೋಗ್ಬಾರ್ದು ನಮ್ ಪ್ರಕಾರ ಮೇಡಮ್. ಸ್ವಾಮೀಜಿಗಳು ಏನಿದೆ ಅವ್ರು ಅಲ್ಲಿ ಆತರ ಮಾಡಿದ್ರೇನೆ ಅವ್ರಿಗೆ ಬೆಲೆ ಇರುತ್ತೆ. ಒಂದು ಸ್ವಾಮೀಜಿಗಳು ಎಲ್ಲಿ ಇದ್ರೇನೆ ಅಲ್ಲೇ ಇರ್ಬೇಕು ಮೇಡಮ್, ಅಲ್ಲೇ ಚಂದ ಅವ್ರಿದ್ರೆ. ಇಂಥದ್ದೆಲ್ಲ ಅಡ್ಡ ಬಂದು ಇಂಥದ ಕೆಲವರಿಗೆ ಆಗೋದಿಲ್ಲ, ಕೆಲವರಿಗೆ ನಮ್ ಪರ ಹೇಳಿದಾರೆ ಅಂತ ಅವ್ರಿಗೆ ಮಾತ್ರ ಖುಷಿ ಇರುತ್ತೆ. ಇನ್ನೊಬ್ರಿಗೆ ಆಪೋಸಿಟ್ ಪಾರ್ಟಿ ಅವ್ರಿಗೆ ಅವರು ಉಗುಳ್ತಾರ ಅಲ್ವಾ. ಎಲ್ಲರಿಗೂ ಒಳ್ಳೇರಾಗ್ಬೇಕಂದ್ರೆ ನೀವು ಒಳ್ಳೆ ಕೆಲಸ ಮಾಡಿ ತೋರ್ಸಿ. ಈ ತರ ಎಲ್ಲ ಹೇಳೋದು ನಮ್ಗೆ ಇಷ್ಟ ಆಗಲ್ಲ. ಓಕೆ, ಥ್ಯಾಂಕ್ ಯು ಗೋಪಾಲ್ ನಾಯ್ಕ್ ಅವರೇ ಮಾತನಾಡಿದಕ್ಕೆ. ಮನು ಅಂತ ಕಾಲ್ ಮಾಡಿದ್ದಾರೆ, ನಮಸ್ತೆ ಮನು ಅವರೇ. ಹಲೋ ಹೇಳಿ ಮೇಡಮ್. ಮಾತಾಡಿ ಮೇಡಮ್. ಮತ್ತೆ ಆದಿಚುಂಚನಗಿರಿ ಮಠದ ಬಗ್ಗೆ ಮತ್ತೆ ನಿರ್ಮಲಾನಂದ ಸ್ವಾಮೀಜಿ ಬಗ್ಗೆ ಬೇರೆ ಮಾಡಿ ತಪ್ಪ ಚುಂಚುಗಿರಿ ಮಠ ನಿರ್ಮಲಾನಂದ ಸ್ವಾಮೀಜಿ ತೋರ್ತಾರೆ ತುಂಬಾ ಬೇಸರ ಮೇಡಮ್. ಅವ್ರು ತುಂಬಾ ತೋರ್ತಾ ಇದೆ, ಅದೇ ಅವ್ರ ಬಗ್ಗೆ ಮಠದ ಬಗ್ಗೆ ಮತ್ತೆ ಅವ್ರ ಬಗ್ಗೆ ತಿಳ್ಕೊಂಡಾಗ ನೀವು ಮಾತಾಡಿದ್ರೆ ಮೇಡಮ್ ತುಂಬಾ ಬೇಜಾರಾಗ್ತಿದೆ ಹಂಗೆಲ್ಲ ತೋರಿಸಿದ್ರೆ ಅವ್ರ ಬಗ್ಗೆ. ಯಾಕೆ ಅವ್ರಿಗೆ ಯಾಕೆ ಬೇಕು ಅಂತ ಅನ್ಸುತ್ತೆ? ಯಾಕೆ ಇಷ್ಟೊಂದು ಮಠಾಧೀಶರೆಲ್ಲ ಈ ರೀತಿ ರಾಜಕೀಯಕ್ಕೆ ಎಂಟ್ರಿ ಕೊಡೋದು ಮೇಡಮ್? ಅದು ಚಿಂಚುಗಿರಿ ಮಠ ಮತ್ತೆ ನಿರ್ಮಲ ಸ್ವಾಮೀಜಿ ಹೇಳಬಹುದು, ಅವ್ರ ಮಾತ್ರ ಒಂದು ತೂಕ ಇರುತ್ತೆ, ಅದನ್ನ ಮೊದಲು ಅರ್ಥ ಮಾಡ್ಕೋಬಹುದು ಏನ್ ಅಂತಿದ್ದಾರೆ. ಅದನ್ನ ಅರ್ಥ ಮಾಡ್ತೀವಿ ಮೊದಲು ಚಿಂಚುಗಿರಿ ಮಠದ ಬಗ್ಗೆ ಮತ್ತೆ ಅವ್ರು ಏನ್ ಅಂದಿದ್ದಾರೆ ಅದ್ರ ಬಗ್ಗೆ ಮೊದ್ಲ ತಿಳ್ಕೋಬೇಕು. ಅದನ್ನ ಮಾತಾಡಿ ಮೇಡಮ್, ತುಂಬಾ ಸುಮ್ನೆ ಆ ನಿರ್ಮಲ ಸ್ವಾಮೀಜಿ ಫೋಟೋ ಹಾಕಿ ಮತ್ತೆ ಟಿವಿನ ತೋರಿಸಿದ್ರೆ ಜನರಿಗೆ ತಪ್ಪರ್ತ ಹೋಗುತ್ತೆ ಮೇಡಮ್. ಪ್ಲೀಸ್ ಮೇಡಮ್, ದಯವಿಟ್ಟು ಮೇಡಮ್ ಹೇಳ್ತಾ ಇದ್ದೀನಿ ಮೇಡಮ್, ಚಿಂಚುಗಿರಿ ಮಠಕ್ಕೆ ಒಂದು ಹೆಸರು ಇದೆ, ಅದೊಂದು ಗೌರವ ಇದೆ. ಹೌದು, ದಯವಿಟ್ಟು ಮೇಡಮ್ ನಾನು ಕೇಳ್ಕೊತಾ ಇರೋದು ಅಷ್ಟೇ ಮೇಡಮ್. ಇದು ಆಕ್ಚುಲಿ ಮಠಾಧೀಶರಾಗಿರುವವರಿಗೆ ಅದು ಸ್ವಲ್ಪ ಅವರು ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು, ಭಕ್ತರಿಗೋಸ್ಕರ ರಾಜಕೀಯ ವಿಚಾರದಿಂದ ಸ್ವಲ್ಪ ದೂರ ಉಳಿಬೇಕು. ಥ್ಯಾಂಕ್ ಯು ಮನೋರೇ ಕರೆ ಮಾಡಿ ಮಾತನಾಡಿದ್ದಕ್ಕೆ. ಎಸ್, ಒಕ್ಕಲಿಗರ ರಾಜಕೀಯದಲ್ಲಿ ಆದಿಚುಂಚನಗಿರಿ ಮಠ ನಿರ್ಣಾಯಕ. ಈ ರೀತಿ ಒಂದೊಂದು ಮಠ ಒಂದೊಂದು ರೀತಿ ರಾಜಕೀಯ ವಿಚಾರವಾಗಿ ತಲೆ ಕೆಡಿಸ್ಕೊಂಡ್ರೆ ಅಥವಾ ತಲೆ ಹಾಕಿದ್ರೆ ಏನ್ ಕತೆ ಅಂತ ಮೋಹನ್ ಅವರು ಕಾಲ್ ಮಾಡಿದ್ದಾರೆ. ನಮಸ್ತೆ ಮೋಹನ್ ಅವರೇ. ನಮಸ್ಕಾರ ಮೇಡಮ್. ಮಾತಾಡಿ ಮೋಹನ್ ಅವರೇ. ಮೇಡಮ್, ಇದು ಪದ್ಮಾವತ್ ಅಂತ ಒಂದು ಫಿಲಂ ಬರ್ತಲ್ಲ ಮೇಡಮ್, ಹೌದು ಅದು ಅಷ್ಟೊಂದು ಗಲಾಟೆ ಆಯ್ತು, ಏನ್ಕೋಸ್ಕರ ಮೇಡಮ್? ಪದ್ಮಾವತ್ ಅಲ್ಲಿ ಪದ್ಮಾವತಿ ಅವರನ್ನ ಅದೇ ಚಿತ್ರ ಅವರ ಒಂದು ಲೈಫ್ ಹಿಸ್ಟ್ರಿಯನ್ನ ತೆರೆ ಮೇಲೆ ತಂದಿದ್ದು ಆ ಒಂದು ಜನಾಂಗದವರು ಅದನ್ನ ಬೇಡ ಅಂತ ಹೇಳಿದ್ದು ಅಲ್ವಾ. ಸೊ ಅದೇ ರೀತಿಯಿಂದ ಎಷ್ಟೊಂದು ಆಗಿದಾವೆ. ಇಲ್ಲಿ ಸ್ವಾಮೀಜಿಯವರು ಏನ್ ತಪ್ಪು ಮಾತಾಡಿದ್ರು ಅಂತ ನನಗೆ ಅರ್ಥ ಆಗಿಲ್ಲ. ಅವ್ರೇನು ತಪ್ಪು ಮಾತಾಡಿಲ್ಲ ಮೇಡಮ್, ತಪ್ಪು ಮಾತಾಡಿದ್ದಾರೆ ಅಂತ ಇಲ್ಲಿ ಹೇಳ್ತಾ ಇಲ್ಲ. ಅವ್ರೇನು ತಪ್ಪು ಮಾಡ, ಎಲ್ಲರೂ ರಾಂಗ್ ಇನ್ಫಾರ್ಮೇಶನ್ ಬರುತ್ತೆ ಇಲ್ಲೇನಾದ್ರು ಏನಾಗಿದೆ ಅಂತೆ ಅಂತೆ ಕಂತೆ ಕಂತೆ ಇಮ್ಯಾಜಿನೇಷನ್ ಅದು ಇದಾಗ್ತಾ ಇದೆ. ಸ್ವಾಮೀಜಿಯವರು ದರ್ಶನ ಮಾಡಬಾರ್ದು ಅಂತ ಹೇಳಿಲ್ಲ. ಓಕೆ, ಅವ್ರು ಹೇಳಿರೋದೇನು, ಅವ್ರ ಪರ್ಸನಲ್ ಒಪಿನಿಯನ್ ಎಕ್ಸ್ಪ್ರೆಸ್ ಮಾಡಿದ್ದಾರೆ, ಅದನ್ನ ಯಾಕೆ ಎಲ್ಲ ಸಮಾಜವು ಏನಾಗಿದೆ ಇಲ್ಲಿ ಜನಕ್ಕೆ? ಮೋಹನ್ ಅವರೇ, ಈಗ ದರ್ಶನ್ ಅವ್ರು ಮಾಡಬಾರ್ದು ಅಂತ ಹೇಳಿಲ್ಲ, ಬಟ್ ಸುದೀಪ್ ಅವ್ರು ಮಾಡ್ಬೇಕು ಅಂತ ಹೇಳಿದಾರೆ. ಅಲ್ಲಿ ದರ್ಶನ್ ಅವ್ರು ಮಾಡಬಾರ್ದು ಅಂತಾನೆ ಅಲ್ವಾ ಅರ್ಥ? ಏನ್ ತಪ್ಪು ಮೇಡಮ್ ಸುದೀಪ್ ಮಾಡ್ಬೇಕು ಅನ್ನೋದ್ರಲ್ಲಿ? ದರ್ಶನ್ ಮಾಡ್ಬೋದಲ್ಲ, ದರ್ಶನ್ ಅವ್ರು ಮಾಡೋದ್ರಲ್ಲಿ ಏನ್ ತಪ್ಪು? ಕ್ವಶನ್ ಮಾಡ್ತಾ ಇಲ್ವಲ್ಲ, ಮಾಡಿದ್ದಾರಲ್ಲ, ಅದಕ್ಕೋಸ್ಕರನೇ ಅಲ್ವಾ ಅಷ್ಟೊಂದು ದೊಡ್ಡ ಚರ್ಚೆ ಆಗಿದ್ದು. ಯಾಕೆ ಸುದೀಪ್ ಅವರೇ ಮಾಡ್ಬೇಕು ಅನ್ನೋದು? ಮೇಡಮ್ ನೀವ್ ಈಗ ಮಾತಾಡ್ತಿರೋದು ಅದೇ ರೀತಿ ಅದೇ ದಾಟಿ ಮಾತಾಡ್ತಿದ್ರಾ? ಅದೇ ದಾಟಿ ಅಂತ ಅಲ್ಲ, ಈಗ ಅವರು ಈಗ ಒಂದ್ ನಿಮಿಷ ಈಗ ಒಂದು ಕ್ಲಾರಿಟಿ ತಗೋಣ. ಏನ್ ಗೊತ್ತಾ, ಈಗ ಸುದೀಪ್ ಅವರು ಟ್ವೀಟ್ ಮಾಡಿದ್ದು ಯಾರ್ ಬೇಕಾದ್ರೂ ಮಾಡಬಹುದು ಮದಕರಿ ನಾಯಕ ಚಿತ್ರಾನ ಅಂತ ಹೇಳಿ.
ಹೌದು ಹಂಗಂತ ಹೇಳಿದ್ರು. ಬಟ್ ಇಲ್ಲಿ ಬಟ್ ಇಲ್ಲಿ ಈಗ ಚಿತ್ರ ಆಗ್ಬೇಕು ಅಂತ ಇರೋದು ದರ್ಶನ್ ಅವ್ರು ಮಾಡ್ತಾರೆ ಅನ್ನೋದು ಸುದ್ದಿ. ಯಾರು ಬೇಕಾದ್ರು, ಹೌದು ನೀವ್ ಹೇಳ್ದಂಗೆ ಯಾರು ಬೇಕಾದ್ರು ಮಾಡ್ಬೋದು. ಅವ್ರವ್ರ ಅಭಿಮಾನಿಗಳಿದ್ದಾರೆ ಎಲ್ರು ಕೂಡ. ಹೌದು, ಒಂದು ಮದಕರಿ ನಾಯಕ್ ಅವರ ಇತಿಹಾಸವನ್ನ ತೆರೆದಿಡುವ ಚಿತ್ರವನ್ನ ತುಂಬಾ ಜನ ವೇಟ್ ಮಾಡ್ತಿದ್ದಾರೆ. ಅಲ್ಲ ಅಲ್ಲ, ಸುದೀಪ್ ಅವ್ರು ಮಾಡಿದ್ರೆ ಏನ್ ತಪ್ಪು? ಈಗ ದರ್ಶನ್ ಅವ್ರು ಮಾಡ್ಬೇಕು ಸರಿ ಅಂತ ಇಲ್ಲಿ ಹೇಳ್ತಾ ಇಲ್ಲ. ಈಗ ದರ್ಶನ್ ಅವ್ರು ಮಾಡ್ಬೇಕು ಅಂತ ಯಾರೋ ಒಬ್ರು ಪ್ರೊಡ್ಯೂಸರ್ ಎಕ್ಸ್ಪ್ರೆಸ್ ಮಾಡಿದ್ದಾರೆ, ನಿಜ ಅಲ್ವಾ? ಹೌದಲ್ವಾ? ಹಾಗೆ ಅದೇ ಸ್ವಾಮೀಜಿ ಅವರು ಸಹ ಹೇಳಿದ್ರೆ ಸುದೀಪ್ ಅವರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಲ್ವಾ ಮೇಡಮ್? ಈಗ ಈಗ ಏನ್ ಗೊತ್ತಾ, ಸುದೀಪ್ ಅವ್ರು ಮಾಡೋ ತಪ್ಪು ಅಥವಾ ಸರಿ ಅಂತ ಇಲ್ಲಿಲ್ಲ. ಮೋಹನ್ ಅವರೇ, ನೀವ್ ಯಾಕೆ ಅಲ್ಲ ಅಲ್ಲ, ನೀವ್ ಯಾಕೆ ನೀವ್ ಗೊಂದಲ ಆಗ್ತಿದ್ದೀರಾ ಅಂತ ಅನ್ಸ್ತಾ ಇದೆ. ನಾನ್ ಗೊಂದಲ ಆಗ್ತಲ್ಲ, ಒಂದೇ ನಿಮಿಷ ಮೇಡಮ್. ಈಗ ಸುದೀಪ್ ಅವ್ರದ್ದು ಕ್ಯಾಸ್ಟ್ ಇಷ್ಟೆಲ್ಲ ಹೇಳುದಲ್ಲ, ಈಗ ಓಕೆ ಬೇರೆ ಹಂಗ ಬೇರೆ ಆಕ್ಟರ್ಸ್ ಗಳು ಬರ್ಬೇಕಾದ್ರೆ ಅವ್ರ ಡಿಫೆನ್ಸ್ ಯಾರು ಬರ್ತಿದ್ದಾರೆ, ಅವ್ರ ಯಾರು ಡಿಫೆಂಡ್ ಮಾಡ್ಕೊಂಡ್ರು? ಈಗ ನೀವ್ ಆತರ ನೋಡಕ್ ಹೋದ್ರೆ ಪ್ರತಿಯೊಂದು ಹಿಸ್ಟಾರಿಕಲ್ ಸಿನಿಮಾ ಅಂತ ಏನಿರುತ್ತೆ ಅವ್ರವ್ರೇ ಜನಾಂಗದವ್ರು ಮಾಡ್ಲಿ ಅನ್ನೋದಂಗ್ ಬಂದ್ಬಿಡುತ್ತೆ. ಇವಾಗ ದರ್ಶನ ಡಿಫೆಂಡ್ ಮಾಡ್ಕೊಂಡ್ರ ಮೇಡಮ್, ಮುನ್ರತ್ನ ಅವರಲ್ವಾ, ಬಾಂಬ ಹರೀಶ್ ಅವರಲ್ವಾ, ಅವ್ರ ಮೇಡಮ್? ಈಗ ಸ್ಕ್ರಿಪ್ಟ್ ಮದಕರಿ ನಾಯಕ ಚಿತ್ರ ದರ್ಶನ್ ಅವ್ರನ್ನ ಡಿಫೆಂಡ್ ಮಾಡ್ಕೊಂಡಾರೆ ಅವರು. ಈಗ ಚಿತ್ರ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರವ್ರ ಮಾತುಕತೆ ಮಾಡ್ಕೊಂಡಿದ್ದಾರೆ. ಹೇಳ್ದಂಗ ಅವ್ರಗಳ್ ಮಾಡ್ಕೊಂಡಿರ್ಬಹುದು. ನಿಮ್ ಕೇಳ್ತಿರೋದು ರಾಕ್ಲೈನ್ ವೆಂಕಟೇಶ್ ಅವರು, ವೆಂಕಟೇಶ್ ಅವ್ರ ಯಾರು, ಮುನ್ರತ್ನ ಅವ್ರ ಯಾರು, ದರ್ಶನ್ ಅವ್ರ ಯಾರು, ಬಾಂಬ ಹರೀಶ್ ಅವ್ರ ಯಾರು, ಯಾರು ಅಂತ ಹೇಳಿದ್ರೆ ಚಿತ್ರರಂಗಕ್ ಸಂಬಂಧಪಟ್ಟವರು. ಅದ್ರ ಬಗ್ಗೆ ಮಾತಾಡ್ತಿಲ್ಲ, ಸುದೀಪ್ ಮತ್ತೆ ಸ್ವಾಮೀಜಿ ಬಗ್ಗೆ ಮಾತ್ರ ಮಾತಾಡ್ತಿದ್ರ ಇಲ್ಲಿ ದರ್ಶನ್. ನಾವು ಸುದೀಪ್ ಅವ್ರ ಬಗ್ಗೆ ಮಾತಾಡ್ತಿಲ್ಲ ಸರ್, ಮೋಹನ್ ಅವರೇ, ನಾವು ಸುದೀಪ್ ಸರ್ ಬಗ್ಗೆ ಮಾತಾಡ್ತಾ ಇಲ್ಲ. ಮಾತಾಡ್ತಿದ್ದೀರಾ? ಹೌದು, ನೀವು ಅದನ್ನ ಹೇಳಕ್ ಇಲ್ಲ, ಇಲ್ಲೇ ಕೋಯಿರೇಟ್ ಮಾಡ್ತಾ ಇಲ್ಲ, ಇವಾಗ ಹೇಳಿ ನೀವೇ ಹೇಳಿ. ಇವಾಗ ಇದು ಹೇಳ್ದು ದರ್ಶನ್ ಅವ್ರ ಮೂವಿ ಮಾಡ್ತಾ ಇರೋದು ಅದು ರಾಕ್ಲೈ ವೆಂಕಟೇಶ್ ಅವರು, ಅದನ್ನ ಡಿಫೆಂಡ್ ಮಾಡ್ಕೊಂಡವರು ಮುನಿರತ್ನ ಮತ್ತೆ ಬಾಂಬ ಹರೀಶ್, ಇವ್ ನಾಲ್ಕು ಜನ ಒಂದೇ ಗ್ರೂಪ್ ತರ ಕಾಣ್ತಾ ಇಲ್ವಾ? ಹೇಳಿ, ನೀವ್ ಹೇಳಿ, ನೀವ್ ಯಾಕಂದ್ರೆ ಹೇಳಿ ಮಾಡ್ತಾ ಇಲ್ಲ ನೀವು? ಮೋಹನ್ ಅವರೇ, ಆಕ್ಚುಲಿ ಟಾಪಿಕ್ ಇರೋದ್ ಬೇರೆ. ನಾವಿಲ್ಲಿ ಮದಕರಿ ಚಿತ್ರದ ಬಗ್ಗೆ ಮಾತನಾಡ್ತಾ ಇಲ್ಲ. ಅವ್ರು ಮಾಡ್ಬೇಕು, ಅವ್ರು ಮಾಡ್ತಿರೋದ್ ಸರಿ ಅಥವಾ ಇವ್ರು ಮಾಡ್ಬೇಕು ಇವ್ರು ಮಾಡ್ತಿರೋದ್ ತಪ್ಪು ಅಂತ ನಾವ್ ಇಲ್ಲೂ ಮಾತಾಡ್ತಾ ಇಲ್ಲ. ಯಾಕೆ ಮಧ್ಯ ಪ್ರವೇಶ ಮಾಡ್ಬೇಕು? ಯಾರ್ ಬೇಕಾದ್ರೂ ಸಿನಿಮಾ ಮಾಡಬಹುದಲ್ವಾ? ನಾವು ಅದನ್ನೇ ಹೇಳ್ತಾ ಇದೀವಿ. ಈಗ ಮದಕರಿ ನಾಯಕ ಚಿತ್ರವನ್ನೇ ತಗೊಂಡ್ರೆ ನಮ್ಮ ಜನಾಂಗದವರೇ, ನಮ್ಮ ನಾಯಕರೇ ಮಾಡ್ಬೇಕು ಸಿನಿಮಾವನ್ನ ಅಂತ ಹೇಳಿದ್ರೆ, ಹಿಸ್ಟೋರಿಕಲ್ ಯಾವುದೇ ಮೂವಿ ಬಂದ್ರು ಅವರೇ ಜನಾಂಗದವರೇ ನಾಯಕರನ್ನ ತರ್ತಾರ ಹಾಗಾದ್ರೆ? ಸೊ ಈ ರೀತಿ ಎಲ್ಲಾ ಕ್ವಶನ್ಸ್ ಹುಟ್ಕೊಳ್ಳುತ್ತೆ. ಬೇಡ, ಮಧ್ಯ ಪ್ರವೇಶನೇ ಬೇಡ. ಯಾರು ಬೇಕಾದ್ರೂ ಸಿನಿಮಾ ಮಾಡ್ಬೋದು, ಅಭಿಮಾನಿಗಳು ಅದನ್ನ ನೋಡ್ತಾರೆ. ಇವರೇ ಮಾಡಿದ್ರು ಅವರೇ ಮಾಡಿದ್ರು ಅಂತ ಹೇಳಿ ಯಾರು ಕೂಡ ಕಾಯೋದಿಲ್ಲ. ಸೊ ನಾವಿಲ್ಲಿ ಚಿತ್ರವನ್ನ ಬಿಟ್ಬಿಡೋಣ. ರಾಜಕೀಯಕ್ಕೆ ಮಠಾಧೀಶರು ಎಂಟ್ರಿ ಕೊಡೋದು ಎಷ್ಟು ಸರಿ ಅನ್ನೋದಷ್ಟೇ ಇಲ್ಲಿ ಟಾಪಿಕ್. ನೀವು ಅದ್ರ ಬಗ್ಗೆ ಮಾತನಾಡ್ಬೇಕು. ಥ್ಯಾಂಕ್ ಯು ಮೋಹನ್ ಅವರೇ, ನಿಮ್ಮ ಕನ್ಸರ್ನ್ ತುಂಬಾ ಇಷ್ಟ ಆಯ್ತು ಸುದೀಪ್ ಅವ್ರ ಮೇಲೆ ಇರೋದು. ಒಬ್ರು ಕಾಲರ್ ಇದ್ದಾರೆ, ನಮಸ್ತೆ. ನಮ್ಮ ಹೆಸರು ಸತೀಶ್ ಅಂತ, ಕೋರ್ಮಂಗಲದಿಂದ ಮಾತಾಡಿ ಸತೀಶ್ ಅವರೇ. ಮೇಡಮ್, ಇವರು ಸ್ವಾಮೀಜಿಗಳು ಈ ರೀತಿ ರಾಜಕೀಯಕ್ಕೆ ಪ್ರವೇಶ ಮಾಡಬಾರ್ದು. ಅವ್ರು ಏನಿದ್ರ ಮಠಾಧೀಶರು ಅಂದ್ರೆ ಒಂದ್ ಗೌರವ ಇರುತ್ತೆ ಅವ್ರಿಗೆ. ಆ ಗೌರವವಾಗಿ ನಡ್ಕೊಬೇಕು ಅಂದ್ರೆ ಅವ್ರ ಮಠಾಧೀಶರು ಇದ್ರಲ್ಲೇ ಅವರು ಮುಂದುವರ್ಸ್ಕೊಂಡು ಹೋಗ್ಬೇಕು. ಈ ತರ ರಾಜಕೀಯಕ್ಕೆ ಬಂದು ಕುಮಾರಸ್ವಾಮಿ ಬಿದ್ದೋಗ್ತಾರೆ, ಕಾಂಗ್ರೆಸ್ ಬಿದ್ದೋಗುತ್ತೆ, ಇದ್ ಬಿದ್ದೋಗುತ್ತೆ, ಅದ್ ಬಿದ್ದೋಗುತ್ತೆ ಅಂತ ಆ ರೀತಿ ಯಾವಾಗ ಸ್ಟೇಟ್ಮೆಂಟ್ ಕೊಡೋದು ಅದು ತಪ್ಪು ಮೇಡಮ್. ಅದು ಅಲ್ಲ ಮೇಡಮ್, ಆ ರೀತಿ ಆಗಂಗಿದ್ರೆ ದೇವ್ರು ದೇವ್ರು ಎಲ್ಲಿದ್ದಾನೆ ಮೇಡಮ್? ಆ ರೀತಿ ಹೇಳ್ಬೇಕು ಅಂದ್ರೆ ನಾವು ಮಠಾಧೀಶರ ಮೂಲಕವೇ ದೇವ್ರನ್ನ ನೋಡ್ತೀವಿ. ಅಲ್ಲ ಅಲ್ಲ, ಕರೆಕ್ಟ್. ಆ ಮಠಾಧೀಶರು ದೇವ್ರ ನೋಡ್ಬೇಕು ಅಂದ್ರೆ ನಾವು ಅವರು ಈ ತರ ರಾಜಕೀಯಕ್ಕೆ ಎಂಟ್ರಿ ಹಾಕ್ಬಾರ್ದು. ಅವ್ರು ಏನಿದ್ರ ಇವಾಗ ಸರ್ಕಾರ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದಾರೆ. ಕುಮಾರಸ್ವಾಮಿ ಅವರು ಸಮ್ಮಿಶ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಅವರು ಇದ್ದಾರೆ, JDS ಇದಾರೆ, ಒಳ್ಳೆ ರೈತರ ಪರ ಸರ್ಕಾರ ಇದ್ರಲ್ಲಿದ್ದಾರೆ. ಇವರು ಕುಮಾರಸ್ವಾಮಿ ಅವರು ರೈತರಿಗೆ ಒಳ್ಳೆ ಹೆಲ್ಪ್ ಮಾಡ್ತಾ ಇದಾರೆ. ಆ ಇದ್ರಲ್ಲಿ ಅವರು ಇನ್ನ ಸಪೋರ್ಟ್ ಮಾಡ್ಬೇಕು. ಒಳ್ಳೆ ಸರ್ಕಾರ ಇದೆ, ಒಳ್ಳೆ ಸರ್ಕಾರದಲ್ಲಿ ಒಳ್ಳೆ ಮುಖ್ಯಮಂತ್ರಿ ಬಂದಿದ್ದಾರೆ, ಒಳ್ಳೆ ನಡ್ಸ್ಕೊಂಡು ಹೋಗ್ತಾ ಇದಾರೆ ಅಂತ ಹೇಳ್ಬಿಟ್ಟು ಮಠಾಧೀಶರು ಸಪೋರ್ಟ್ ಕೊಟ್ಟು ಅವ್ರನ್ನ ಇನ್ನ ಬಲಪಡಿಸ್ಬೇಕು. ಅದು ಬಿಟ್ಟು ಈ ತರ ರಾಜಕೀಯದಲ್ಲಿ ಬಂದು ಮಾಧ್ಯಮಗಳಲ್ಲಿ ಈ ತರ ಪ್ರಚಾರ ಕೊಟ್ಟು ಇವರು ಈ ತರ ಬಿದ್ದೋಗ್ತದೆ ಸರ್ಕಾರ ಅಂತ ನಾವು ಸುಮಾರು 6 ತಿಂಗಳಿಂದ ನೋಡ್ತಾನೆ ಇದನ್ ಮಾಡಿ. ಕೋಳಿಮಠ ಸ್ವಾಮೀಜಿ ಈ ತರ ಸ್ಟೇಟ್ಮೆಂಟ್ ಗಳು ಕೊಟ್ಟು ಈ ಸರ್ಕಾರ ಇವತ್ ಬಿದ್ದೋಗುತ್ತೆ, ನಾಳೆ ಬಿದ್ದೋಗುತ್ತೆ, ಮುಂದಿನ ತಿಂಗಳು ಬಿದ್ದೋಗುತ್ತೆ. ಅಲ್ಲ, 6 ತಿಂಗಳಲ್ಲ, ತುಂಬಾ ವರ್ಷಗಳಿಂದ ಭವಿಷ್ಯವನ್ನ ನುಡ್ಕೊಂಡು ಬರ್ತಾ ಇದ್ದಾರೆ ಅವರು. ಹೌದು ಮೇಡಮ್. ಅಲ್ಲ, ಈ ಸರ್ಕಾರ ಬಂದ್ಮೇಲೆ ನಾನು ಹೇಳ್ತೀನಿ, ಸರ್ಕಾರ ಬಂದ್ಮೇಲೆ
ಸುಮಾರು ಒಂದು ಮೂರ್ನಾಲ್ಕು ಸಲ ಹೇಳಿದ್ದಾರೆ ಕೋಳಿಮಠ ಸ್ವಾಮೀಜಿ. ಈ ರೀತಿ ಹೇಳುವ ರಾಜಕೀಯ ಸ್ವಾಮೀಜಿಗಳು ಅಂದ್ರೆ ಒಂದು ಗೌರವ ಇದೆ, ಅವ್ರಿಗೊಂದು ಗೌರವ ತಕ್ಕನಾಗಿ ಅವರು ಮಠಾಧೀಶ ಇದ್ರಲ್ಲೇ ಏನನ್ನ ರಾಜಕೀಯವಾಗಿ ಸಲಹೆಯನ್ನ ಕೊಡಬಹುದು. ಹೌದು ಮೇಡಮ್, ಖಂಡಿತ ಅವ್ರ ಕಡೆಯಿಂದ ಏನ್ ಸಪೋರ್ಟ್ ತಗೊಂಡ್ಬೇಕ ಸರ್ಕಾರದಿಂದ ಮಠಗಳಿಗೆ, ಆ ರೀತಿ ಮಾತಾಡಿ ಅವ್ರ ಒಂದು ಗೌರವಾತೀತ ಇದು ಕೊಟ್ಟು ಮುಖ್ಯಮಂತ್ರಿಗಳಿಗೆ ಅವರು ಸಪೋರ್ಟ್ ಮಾಡ್ಬೇಕು. ಅದು ಬಿಟ್ಟು ಈ ರೀತಿ ಅವ್ರನ್ನು ಸುಮ್ಗೆ ಸರ್ಕಾರ ಬಿದ್ದೋಗುತ್ತೆ, ಈ ಜನಗಳು ಗೊಂದಲ ಸೃಷ್ಟಿ ಮಾಡ್ಬಿಟ್ಟು ಸುಮ್ಗೆ ಇಲ್ದಿಲ್ಲದೆಲ್ಲ ಬೂಟಾಟಿಕೆ ಹೇಳ್ಕೊಂಡು ಇವೆಲ್ಲನೂ ಮಾಡಕ್ ಹೋಗ್ಬಾರ್ದು ಮೇಡಮ್ ನಾನು ಹೇಳೋದು. ಓಕೆ, ಥ್ಯಾಂಕ್ ಯು ಸತೀಶ್ ಅವರೇ ಕರೆ ಮಾಡಿ ಮಾತನಾಡಿದಕ್ಕೆ. ನಾರಾಯಣಪ್ಪ ಅಂತ ಕಾಲ್ ಮಾಡಿದ್ದಾರೆ. ನಮಸ್ತೆ ನಾರಾಯಣಪ್ಪ. ನಾರಾಯಣಪ್ಪ ಮಾತಾಡಿ. ಈಗ ರಾಜಕೀಯದಲ್ಲಿ ಈಗ ಸ್ವಾಮಿಗಳು ಯಾಕೆ ಅಂತ ಹೇಳಿಲ್ಲ ಅಂತ. ನಿಮ್ಮ ವಾಯ್ಸ್ ಸರಿಯಾಗಿ ಕೇಳಿಸ್ತಾ ಇಲ್ಲ ನಾರಾಯಣಪ್ಪ ಅವರೇ. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಮಠಾಧೀಶರು ಮಠಗಳಿಗೆ ಸಂಬಂಧಪಟ್ಟಂತಹ ಕೆಲಸಗಳ ಜೊತೆಗೆ ರಾಜಕೀಯದ ಬಗ್ಗೆ ಮಾತನಾಡೋದು ಸರಿಯಲ್ಲ ಅನ್ನೋದು ಈಗ ಸದ್ಯಕ್ಕೆ ಕೇಳಿ ಬರ್ತಾ ಇರುವಂತಹ ಕೆಲವೊಂದಿಷ್ಟು ಮಾತುಗಳು. ಒಬ್ರು ಕಾಲರ್ ಇದ್ದಾರೆ. ನಮಸ್ತೆ, ಮಾತಾಡಿ. ಮಾತಾಡಿ ಜಯರಾಜ್ ಅವರೇ. ಅದೇ ಮೇಡಮ್, ನಮ್ಮ ಹಿಂದೂ ಧರ್ಮದಲ್ಲಿ ಕಾಜಿಗಳಿಗೆ ಆದ್ರೆ ಇವರೆಲ್ಲ ಸ್ವಾಮೀಜಿಗಳಿಗೆ ಮಾಡ್ತಾ ಇದಾರಲ್ಲ ವ್ಯಾಲ್ಯೂ ಕಾಸ್ಟ್ ಅಂತ ಇದಾರೆ ಮೇಡಮ್, ಏನ್ ಮಾಡ್ಬೇಕು ಮೇಡಮ್? ಹಲೋ, ಯಾಕೆ ಈ ತರ ಮಾಡ್ತಾರೆ ಅನ್ಸುತ್ತೆ? ಅದೇ ರೀ, ಜಾತಿಗೊಂದೊಂದು ಇದನ್ನ ಮಠ ಕಟ್ಬಿಟ್ಟಿದ್ದಾರೆ ಮೇಡಮ್. ಕಟ್ಲಿ ಬಿಡಿ, ಅವ್ರ ಜಾತಿ ಅವ್ರು ಕಟ್ಕೋತಾರೆ, ಕಟ್ಲಿ ಬಿಡಿ. ಬಟ್ ರಾಜಕೀಯಕ್ಕೆ ಯಾಕೆ ಬರ್ಬೇಕು? ಹಾ ಅದೇ ಮೇಡಮ್, ಅದ ರಾಜಕೀಯಕ್ಕೆ ಯಾಕೆ ಬರ್ಬೇಕು ಮೇಡಮ್? ಅವ್ರೇ ಇಲ್ಲಾಂದ್ರೆ ಅವ್ರಿಗೆ ನಿಂತು ಅವ್ರೇ ರಾಜಕೀಯ ಮಾಡ್ಬೇಕಲ್ಲ. ಸುಮ್ನೆ ಉದ್ಧಾರ ಮಾಡಕ್ವಲ್ರು, ಅವ್ರ ಜಾತಿ ಉದ್ಧಾರ ಮಾಡ್ತಾರ. ನಾವು ಬ್ಯಾಕ್ವರ್ಡ್ ಕ್ಲಾಸ್ ನರೆಲ್ಲ ಹಿಂದ್ ಉಳಿತಾ ಇದಾಗಿ ಹೆಂಗ್ ಮಾಡ್ಬೇಕು? ಬಟ್ ರಾಜಕೀಯಕ್ಕೆ ಬರೋದು ಮಠಗಳು ಇದ್ರು ಓಕೆ, ಬಟ್ ರಾಜಕೀಯಕ್ಕೆ ಬರೋದು ಬೇಡ. ಹಿಂದಿನದ್ದು ಸ್ವಾಮಿಗಳು ನಾವು ಹಿಂದೂ ಧರ್ಮದಲ್ಲಿ ಬಹಳ ವ್ಯಾಲ್ಯೂ ಇದೆ ಮೇಡಮ್. ಹೌದು, ಅದನ್ನ ಅವ್ರೇ ಕಳ್ಕೊಳ್ತಿದ್ದಾರೆ ಅಂತ ನೀವು ಹೇಳೋದು? ಹಾ ಮೇಡಮ್, ಅಲ್ಲ ಗುರುಗಳ ಆಶೀರ್ವಾದದಿಂದನ ಯಾವ್ದು ನಡೆಯೋದಲ್ಲ ಬಿಡಿ ಮೇಡಮ್. ಆದ್ರೆ ಇವ್ರು ರಾಜಕೀಯಕ್ಕೆ ಒಂದ ಜಾತಿಯಿಂದ ಹಿಡಿದು ಯಾಕೆ ಬರ್ಬೇಕು? ಹಿಂದೂ ಧರ್ಮದಲ್ಲಿ ಅದಲ್ಲ, ಎಲ್ಲ ಧರ್ಮದಲ್ಲೂ ಒಗ್ಗಟ್ಟಾಗಿ ತಗೊಂಡ್ ಹೋಗ್ಬೇಕು ಮೇಡಮ್. ಓಕೆ, ಥ್ಯಾಂಕ್ ಯು ಜಯರಾಜ್ ಅವರೇ ಕರೆ ಮಾಡಿ ಮಾತನಾಡಿದಕ್ಕೆ. ಮತ್ತೊಬ್ರು ಕಾಲರ್ ಇದಾರೆ. ನಮಸ್ತೆ, ಹಲೋ. ಓಕೆ, ಸಂಪರ್ಕ ಕಡಿತ ಆಗಿದೆ. ಎಸ್, ಪ್ರತಿಯೊಬ್ರು ಕೂಡ ಕಾಲ್ ಮಾಡಿ ಬೇಡ ಅಂತಾನೆ ಹೇಳ್ತಾ ಇರೋದು. ಅಂದ್ರೆ ರಾಜಕೀಯಕ್ಕೂ ಮಠಾಧೀಶರಿಗೂ ಯಾವ ರೀತಿ ನಂಟು, ಅವ್ರ ನಂಟನ್ನ ಬೆಳೆಸ್ಕೊಳ್ಳೋದು ಬೇಡ. ಮಠಗಳಿಗಿರುವಂತಹ ಗೌರವ, ನಂಬಿಕೆ, ಶ್ರದ್ಧೆ ನಡೆದ್ಕೊಳ್ಳೋದು ಒಂದ್ ಕಡೆ, ಸೊ ಅದನ್ನ ಉಳಿಸ್ಕೊಂಡು ಹೋಗ್ಬೇಕು. ರಾಜಕೀಯ ಪ್ರವೇಶ ಮಾಡಿದ್ರೆ ಆ ಮಠದ ಮೇಲಿರುವಂತಹ ಭಾವನೆ ಸ್ವಲ್ಪ ಚೇಂಜ್ ಆಗುತ್ತೆ. ಚೇಂಜ್ ಅನ್ನೋದಕ್ಕಿಂತ ಆ ಭಾವನೆಗೆ ಒಂದ್ ರೀತಿ ಘಾಸಿ ಉಂಟಾಗುತ್ತೆ. ಒಬ್ರು ಕಾಲರ್ ಇದಾರೆ. ನಮಸ್ತೆ. ನಮಸ್ತೆ ಮೇಡಮ್, ಮಾತಾಡಿ. ಹಲೋ, ಯಶವಂತ್ ಅವರೇ ಮಾತಾಡಿ. ಮೇಡಮ್, ಟಿವಿ ನಲ್ಲಿ ನೋಡ್ತಾ ಇದೀನಿ ಕೋಡಿಮಠ ಸ್ವಾಮಿಗಳು ಹೇಳಿಕೆ ಕೊಟ್ಟಿರೋದೆಲ್ಲಾನು. ಈಗ ಕೋಡಿಮಠ ಸ್ವಾಮೀಜಿ ಇವತ್ತೆಲ್ಲ ಹೇಳಿಕೆ ಕೊಡ್ತಿರೋದು ಸುಮಾರು ದಿನದಿಂದ ಹಿಂಗೆ ಹೇಳಿಕೆ ಕೊಡ್ತಾರೆ. ಹೌದಾ? ಅದೇನಾಗಿದೆ ಅಂತಂದ್ರೆ, ಈಗ ಇವ್ರ ಜಾತಿನವರು ಮುಖ್ಯಮಂತ್ರಿ ಆಗ್ಬೇಕು. ಈಗ ಏನಾಗಿದೆ ಅಂತಂದ್ರೆ, ಇವ್ರಿಗೆ ಸ್ವಾಮೀಜಿ ಆದವರು ಯಾವ್ದೇ ಸರ್ಕಾರ ಬಂದ್ರು ಅವ್ರಿಗೆ ಒಂದ್ ಸಜೆಷನ್ ಕೊಡ್ಬೇಕಷ್ಟೇ. ನೀವೇ ತಪ್ಪು ಮಾಡಿದ್ರೆ, ಒಂದ್ ವೇಳೆ ಯಾವ್ದೇ ರಾಜಕಾರಣಿಗಳು ತಪ್ಪು ಮಾಡಿದ್ರೆ ಅದನ್ನ ನೀವು ಸರಿದಾರಿಗೆ ಹೋಗಿ ಅಂತ ಹೇಳ್ಬೋದು ಅಷ್ಟೇ. ಬಿಟ್ಮೇಲೆ ಈ ಸರ್ಕಾರ ಬಿದ್ದೋಗಿಟ್ಟೆ ನಮ್ ಜಾತಿ ನಾಯಕ ಬರಬೇಕು ಅನ್ನೋದು ತಪ್ಪಲ್ವಾ ಮೇಡಮ್? ಹೌದು, ಅದನ್ನ ಯಾರು ಒಪ್ತಾ ಇಲ್ಲ. ಹೌದು, ನೀವು ಹೇಳೋದ್ ನಿಜ ಇದೆ. ಈಗ ಒಂದ್ ಐದಾರು ಜಾತಿ ಸ್ವಾಮೀಜಿಗಳಿದ್ದಾರೆ, ಐದಾರು ಜಾತಿ ನಾಯಕರೇ ಅವ್ರಿಗೆ ರಾಜಕೀಯದಲ್ಲಿರ್ಬೇಕು, ಮಂತ್ರಿಗಳಾಗಿರ್ಬೇಕು. ಇನ್ ಬೇರೆಲ್ಲ ಹೋಗ್ಬಿಡ್ಲ, ಬೇರೆ ಆಗ್ಬಾರ್ದ. ಈಗ ನಾವ್ ಯಾವ್ದೇ ರಾಜಕೀಯ ನಾಯಕರ ಪರವಾಗಿ, ಪಕ್ಷದ ಪರವಾಗಿ ಮಾತಾಡಲ್ಲ ಮೇಡಮ್. ಸ್ವಾಮೀಜಿಗಳು ಕೂಡ ಅದೇ ರೀತಿ ಮಾತಾಡ್ಬೇಕು. ಹೌದು, ಯಾವ ತಪ್ಪು ಮಾಡಿದ್ರೆ ಸರಿದಾರೆ ಸರ್, ಇಲ್ಲ ಅಂದ್ರೆ ಇವ್ರಿಗೆ ಇರೋ ವ್ಯಾಲ್ಯೂನು ಕೂಡ ಇವ್ರು ಕಳ್ಕೊಂತಾರೆ ಅಲ್ವಾ ಮೇಡಮ್? ಹೌದು, ಯಶವಂತ್ ಅವರೇ, ಹೌದು, ನೀವು ಹೇಳಿದ್ ನಿಜ. ಓಕೆ ಓಕೆ, ಥ್ಯಾಂಕ್ ಯು ಕರೆ ಮಾಡಿ ಮಾತನಾಡಿದ್ದಕ್ಕೆ. ಮತ್ತೊಬ್ರು ಕಾಲ್ ಇದ್ದಾರೆ. ನಮಸ್ತೆ,
ಮಾತಾಡಿ. ಮಾತಾಡಿ ಮಾತಾಡಿ. ಹಲೋ ಮೇಡಮ್. ಹಾ ನರಸಿಂಹ ರೆಡ್ಡಿ ಅವರೇ ಮಾತಾಡಿ. ಇವಾಗ ಈ ಸ್ವಾಮೀಜಿಗಳೆಲ್ಲ ಇದಾರಲ್ಲ, ಈಗ ಕಾವಿ ಬಟ್ಟೆ ಹಾಕೊಂಡು ಇವ್ರ ಯಾಕೆ ಬರ್ತಾರೆ? ಯಾಕೆ ಬರ್ತಾರೆ? ಇವ್ರು ಕಾವಿ ಬಟ್ಟೆ ಹಾಕೊಂಡು ರಾಜಕೀಯ ಇಲ್ಲ ಅಂದ್ರೆ ರಾಜಕೀಯ ಬರ್ಬೇಕು, ರಾಜಕೀಯದವ್ರನ್ನ ಇದ್ ಮಾಡಂಗಿದ್ರೆ ಕಾವಿ ಬಟ್ಟೆ ಅಲ್ವಾ ಯಾಕೆ ಹಾಕೋಬೇಕು? ಮತ್ತೆ ಕಾವಿ ಬಟ್ಟೆ ಹಾಕೊಂಡ್ಮೇಲೆ ಸ್ವಾಮೀಜಿಗಳಿದ್ದಾಗ ಎಲ್ಲಾ ತರ ಮುಖ ಸೇರಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಏನ್ ಸಮಾಜಕ್ಕೆ ಏನ್ ತೋರಿಸ್ತಿದ್ದಾರೆ ಇವರು ರಾಜಕೀಯಕ್ಕೆ ಬಂದು ಅಥವಾ ರಾಜಕೀಯದಲ್ಲಿ ಒಬ್ಬೊಬ್ಬರು ಇವ್ರು ಒಬ್ಬೊಬ್ಬರು ಒಂದೊಂದು ರಾಜಕೀಯ ಪರಿಸ್ಥಿತಿ ತಿಳ್ಕೊಂಡ್ಬಿಟ್ಟವ್ರೆ. ಒಬ್ಬೊಬ್ಬ ಒಂದ್ ರಾಜಕೀಯದವರು ಒಬ್ಬೊಬ್ಬ ಸ್ವಾಮೀಜಿನ ಇದ್ ಮುಂದೆ. ಹೌದು ಹೌದು. ಅವ್ರೇನೋ ಇದ್ ಮಾಡಿದಾಗ ಈ ರಾಜಕೀಯದವ್ರು ಇವ್ರು ಬರೋದು, ನಮ್ಮ ಈ ಸ್ವಾಮಿ ಹಿಂಗ್ ಈ ರಾಜಕೀಯದವ್ರು ಹಿಂಗ್ ಸಪೋರ್ಟ್ ಮಾಡ್ಬೇಕು, ಅವ್ರ ಹಂಗ ಸಪೋರ್ಟ್ ಮಾಡ್ಬೇಕು, ಇವ್ರ ಒಳ್ಳೆಯವರು ಅವ್ರ ಒಳ್ಳೆಯವರು ಇವ್ರು ಹಿಂಗಾಗತ್ತೆ ಅವ್ರ ಹಂಗಾಗತ್ತೆ ಇದೇ ಆಗತ್ತೆ. ಓಕೆ ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ನರಸಿಂಹ ರೆಡ್ಡಿ ಅವರೇ. ಮತ್ತೊಬ್ರು ಕಾಲರ್ ಇದ್ದಾರೆ. ನಮಸ್ತೆ. ಹಲೋ ಮಾತಾಡಿ. ಮಾತಾಡ್ತೇನೆ ಮೇಡಮ್ ಅವರೇ. ಹಲೋ ಶಶಿಧರ್ ಶಶಿಧರ್ ಅವರೇ ಮಾತಾಡಿ. ಈಗ ಟಾಪಿಕ್ ಮಾಡಿಕೊಂಡಿದಾರಲ್ಲ ಇದು ಕೋಡಿಮಠ ಸ್ವಾಮೀಜಿಗಳು ಅವ್ರ ಭವಿಷ್ಯ ಅವ್ರಿಗೆ ಯಾರು ಗೊತ್ತಿಲ್ಲ, ಅವ್ರು ಇನ್ನೂ ಸರ್ಕಾರದ ಬಗ್ಗೆ ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ಏನ್ ಭವಿಷ್ಯ ಹೇಳ್ತಾರೆ? ಒಬ್ಬ ಜನಾಂಗದ ನಾಯಕನ ಮುಖ್ಯಮಂತ್ರಿ ಆದಾಗ ಅವ್ರಿಗೆ ಸಪೋರ್ಟ್ ಮಾಡಬೇಕು, ಅವ್ರ ಏನೇ ಅವ್ರ ತಪ್ಪುಗಳಿದ್ರೆ ಅದನ್ನ ಸರಿಪಡಿಸ್ಬೇಕು. ಅದನ್ನ ಬಿಟ್ಬಿಟ್ಟು ಇವ್ರು ಅವನು ಒಂದ್ ತಿಂಗಳ ಹೋಗ್ತಾರೆ, ಈ ಸರ್ಕಾರ ಒಂದ್ ತಿಂಗಳ ಬೀಳುತ್ತೆ, ಎರಡು ತಿಂಗಳ ಬೀಳುತ್ತೆ, ಇದನ್ನ ಹೇಳಬಾರ್ದು. ಒಂದ್ ಅದಕ್ಕಿಂತ ಮುಂಚೆ ಇನ್ನೊಂದು ಹೇಳಿದ್ರಿ ಫಿಲಂ ಇಂಡಸ್ಟ್ರಿ ಬಗ್ಗೆ, ದರ್ಶನ್ ಮತ್ತೆ ಸುದೀಪ್ ಬಗ್ಗೆ. ದರ್ಶನ್ ಸುದೀಪ್ ಬಗ್ಗೆ ಮಾತಾಡ್ತೀನಿ. ಸುದೀಪ್ ಪಕ್ಕ ಅಭಿಮಾನಿ ಮೇಡಮ್ ಅವರೇ, ಅವರು ನಾಯಕ ಜನಾಂಗದವರು ಅಂತ ಏನು ಅಭಿಮಾನ ಆಗಿಲ್ಲ, ನಾವು ಒಕ್ಕಲಿಗ ಜನಾಂಗ. ಕೆಂಪೇಗೌಡ ಪಿಕ್ಚರ್ ನ ಅವ್ರು ಯಾಕೆ ಮಾಡಿದ್ರು ಅಂತ ಹಂಗಿದ್ರೆ ಯಾವ ಚಿತ್ರ ಮಾಡಿದ್ರು ಅಂತ? ಕೆಂಪೇಗೌಡ ಕೆಂಪೇಗೌಡ ಮಾಡಿದ್ರಲ್ವಾ ಕೆಂಪೇಗೌಡ, ಕೆಂಪೇಗೌಡ ಪಿಕ್ಚರ್ ಅವ್ರು ಮಾಡಬಾರ್ದಾಗಿತ್ತು. ಓಕೆ. ಅವ್ರು ಸ್ವಾಮೀಜಿ ಹೇಳಿದ ಪ್ರಕಾರ ನಾಯಕ ಜನಾಂಗದವರೇ ಮಾಡ್ಬೇಕು ಅನ್ನಂಗಿದ್ರೆ. ಅಲ್ಲ ಏನ್ ಗೊತ್ತಾ, ಈಗ ನಾವು ಚಿತ್ರದ ಬಗ್ಗೆ ಮಾತಾಡೋದಾದ್ರೆ ಒಂದ್ ಸಿನಿಮಾ ಹೆಸರು ಆ ರೀತಿ ಇದೆ ಅಥವಾ ಒಂದು ಒಂದು ಹಿಸ್ಟೋರಿಕಲ್ ಚಿತ್ರವನ್ನೇ ಮಾಡ್ತೀವಿ ಅಂತ ಹೇಳಿದ್ರೆ ಅದೇ ಸಮುದಾಯದವ್ರನ್ನ ಅದೇ ಜನಾಂಗದವ್ರನ್ನ ಎಲ್ಲಿಂದ ಹುಡ್ಕೊಂಡ್ ಬರ್ತಾರೆ, ಎಲ್ಲಿಂದ ನಾಯಕರನ್ನಾಗಿ ಮಾಡ್ತಾರೆ? ಸಿನಿಮಾನ ಯಾರು ಮಾಡಿದ್ರು ಕೂಡ ಕನ್ನಡದ ಅಭಿಮಾನಿಗಳು ಅದನ್ನ ಅಕ್ಸೆಪ್ಟ್ ಮಾಡ್ತಾರೆ. ಒಂದು ಚಿತ್ರ ಚೆನ್ನಾಗಿದೆ ಅಂತ ಹೇಳಿದ್ರೆ ಅದನ್ನ ನೋಡುವರ ಸಂಖ್ಯೆ ಕೂಡ, ಕನ್ನಡ ಅಭಿಮಾನಿಗಳು ಯಾರು ಕೂಡ ಕನ್ನಡ ಚಿತ್ರವನ್ನ ಅಷ್ಟು ಈಸಿಯಾಗಿ ಬಿಟ್ಕೊಳ್ಳೋದಿಲ್ಲ ಚಿತ್ರ ಚೆನ್ನಾಗಿರುವಾಗ. ಸೊ ಯಾರು ಬೇಕಾದ್ರೂ ಮಾಡಬಹುದು ಅಲ್ವಾ? ಅದೇ ಮೇಡಮ್ ಹೇಳ್ತಾ ಇರೋದು. ಈಗ ನಾನು ಒಕ್ಕಲಿಗ ಜನಾಂಗದವನಾಗಿ ಸುದೀಪ್ ಸಖತ್ ಇಷ್ಟಪಡ್ತೀನಿ, ಅವ್ರು ಯಾವ ಜಾತಿಯಿಂದ ನೋಡ್ತಾ ಇಲ್ಲ. ಜಾತಿ ನೋಡೋದು ಬೇಡ, ಅದನ್ನೇ ನಾವು ಮಾತಾಡ್ತಾ ಇರೋದು, ಜಾತಿ ಎಲ್ಲ ಬೇಡ. ನಮ್ಗೆ ಒಬ್ಬ ಹೀರೋ ಬೇಕು, ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ರೆ ಖುಷಿ ಪಡ್ತೀವಿ, ಅದ್ರ ಬಗ್ಗೆ ಸಂತೋಷ ಇದೆ. ಅದ್ ಬಿಟ್ಟು ಸ್ವಾಮೀಜಿಯವರು ನಾಯಕ ಪಿಕ್ಚರ್ ನಾಯಕ ಜನಾಂಗದವರು ಸುದೀಪ್ ಮಾಡ್ಬೇಕು, ಇದನ್ನ ದರ್ಶನ್ ಮಾಡ್ಕೊಡ್ತು ಅಂತ ಹೇಳ್ತಾರಲ್ಲ, ಎಷ್ಟು ಮಟ್ಟ ಸರಿ ಇದು ಅಲ್ವಾ? ಅದೇ ರೀತಿ ಜಾತಿಯಲ್ಲಿ ಯಾವ ಸ್ವಾಮೀಜಿಗಳು ಇಂಟರ್ಫಿಯರ್ ಆಗ್ಬಾರ್ದು ಬಂದು. ಅದಕ್ಕೆ ಮುಂಚೆ ಒಂದ್ ತಿಂಗಳು ಬಿಡ್ತೀವಿ, ಎರಡು ತಿಂಗಳು ಬಿಡ್ತೀವಿ, ಭವಿಷ್ಯ ಹೇಳಿದ್ರೆ ಬಿಡಬೇಕು. ಸರ್ಕಾರದ ಬೇರೆ ನ್ಯೂನತೆಗಳಿದ್ರೆ ಸರಿಪಡಿಸ್ಲಿಬಿಡಿ ಹೇಳಿ. ಅದಕ್ಕೆ ಹೇಳಕ್ಕಿದೆ ಅವ್ರಿಗೆ ರೈಟ್ಸ್ ಇದೆ. ಒಬ್ಬ ಸಾಮಾನ್ಯ ಪ್ರಜೆ ಆಗಿ ಅದ್ರಲ್ಲೂ ಒಬ್ಬ ಜನಾಂಗದ ಮುಖ್ಯಸ್ಥ ಸ್ವಾಮೀಜಿ ಮಾಡ್ತಾ ಅಧ್ಯಕ್ಷ ಆಗಿ ಹೇಳದ ಅಧ್ಯಕ್ಷ ಅಂತಿದೆ ಹೇಳಿ ಅವರು. ಅದನ್ನ ಬಿಟ್ಬಿಟ್ಟು ಒಂದ್ ತಿಂಗಳು ಬಿಡ್ತದೆ, ಎರಡು ತಿಂಗಳು ಬಿಡ್ತದೆ, ನಮ್ ಜನಾಂಗ ಮುಖ್ಯಮಂತ್ರಿ ಆಗ್ತಾರೆ ನೆಕ್ಸ್ಟ್ ಹೇಳಿ ಹೇಳ್ಬಾರ್ದು. ಅವ್ರಿಗೆ ಭವಿಷ್ಯ ಹೇಳಕ್ಕೆ ಅಂತ ಇದ್ರೆ ಮಾಡಿ ಮಾಡಿ ಸ್ವಾಮಿ ಚಾಲೆಂಜ್ ಮಾಡ್ತಾ ಇದ್ದೀನಿ, ನನ್ ಭವಿಷ್ಯದ ಮುಂದೆ ಏನಾಗ್ತದೆ ಹೇಳ್ತಾರೆ ಹೇಳವರು ಅಲ್ವಾ? ಯಾರೋ ನಂಬ್ತಾರೆ, ನಾ ಅವ್ರ ಜನಾಂಗದವ್ರು ಮಾತ್ರ ನಂಬ್ತಾರೆ ಅಂತ ಹೇಳ್ಬಿಟ್ಟು ಒಂದ್ ತಿಂಗಳು ಬಿಟ್ಟು. ಬಟ್ ಇದಕ್ಕೆ ಕಡಿವಾಣ ಯಾವಾಗ ಅಂತ ಅನ್ಸುತ್ತೆ? ಈಗ ರಾಜಕೀಯ ಪ್ರವೇಶ ಮಾಡೋದು, ಮತ್ತಿನ್ನೊಂದು ವಿಚಾರದಲ್ಲಿ ತಲೆ ಹಾಕೋದು, ಇದಕ್ಕೆಲ್ಲ ಕಡಿವಾಣ ಯಾವಾಗ? ಮಠಾಧೀಶರು ಅವರು ಮಠದ ಬಗ್ಗೆ ಗೌರವ ಕೊಟ್ಟು ಅವ್ರು ಅರ್ಥ ಮಾಡ್ಕೊಳ್ಬೇಕು, ಬಟ್ ಇದು ಇಲ್ಲಿ ಆಗ್ತಾ ಇಲ್ಲ ಸದ್ಯಕ್ಕೆ. ಸೊ ಯಾವ ರೀತಿ ಬದಲಾವಣೆ ಆಗಬೇಕು ಅಂತ ಅನ್ಸುತ್ತೆ? ಬದಲಾವಣೆ ಆಗ್ಬೇಕು ಅಂದ್ರೆ ಮೇಡಮ್ ಅರೆ, ನಮ್ಮಂತ ಸಾಮಾನ್ಯ ಜನಗಳು ಆ ಮಠದ ಒಕ್ಕಲು ಅಂತ ಏನ್ ಇರ್ತಾರೋ ಜನಾಂಗದವ್ರು ಅಂತ ಹೇಳಿ ಅವ್ರು ಎತ್ತಿಕೊಂಡು. ಒಬ್ಬ ಜನಾಂಗದ ಮುಖ್ಯಮಂತ್ರಿ ಕುಮಾರಸ್ವಾಮಿ ಒಕ್ಕಲಿಗ ಜನಾಂಗದ ಮುಖ್ಯಮಂತ್ರಿ ಅಲ್ಲ, ಇಡೀ ಕರ್ನಾಟಕ ರಾಜ್ಯಕ್ಕೆ ಮುಖ್ಯಮಂತ್ರಿ ಶ್ರೀಮತಿ ಸಿದ್ದರಾಮಯ್ಯ ಆಗಿದ್ರು. ಕುರುಬ ಜನಾಂಗ ಮಾತ್ರ ಮುಖ್ಯಮಂತ್ರಿ ಆಗಿರ್ಲಿಲ್ಲ ಅವರು, ಸಮಾಜಕ್ಕೆ ಈ ಕರ್ನಾಟಕಕ್ಕೆ ಮುಖ್ಯಮಂತ್ರಿ ಆಗಿದ್ರು. ತಪ್ಪಾದ ನ್ಯೂನತೆಗಳನ್ನ ಸರಿಪಡಿಸ್ಲಿ, ಹಿಂಗ ಹೋಗ್ತಾ ಇದೆಯಪ್ಪ ತಪ್ಪು ಇದು ಈ ದಾರಿ ಹೋಗು ಅಂತ ಹೇಳಿ ಅದನ್ನ ಬಿಟ್ಬಿಟ್ಟು ಅವ್ರು ಬೀಳ್ತಾರೆ ಇದ್ ಬೀಳ್ತಾರೆ ನಮ್ ಜನ
ಈಗ ಒಂದು ತಪ್ಪಾಗ್ತಿದೆ ಇಲ್ಲಿ, ಇದ್ರಿಂದ ಇದಾಗ್ತಿದೆ ಅಂತ ಹೇಳುವಾಗ ಸೂಚನೆ ಸಲಹೆಯನ್ನ ಕೊಡ್ಬೇಕಷ್ಟೇ. ಬಟ್ ಓಕೆ ಓಕೆ, ಈ ರೀತಿ ಪ್ರವೇಶವನ್ನ ಮಾಡೋದು ತಲೆ ಹಾಕೋದು ಬೇಡ ಅಂತ ಹೇಳಿ ಥ್ಯಾಂಕ್ ಯು ಕರೆ ಮಾಡಿ ಮಾತನಾಡಿದ್ದಕ್ಕೆ. ವೀಕ್ಷಕರೇ, ಮಠಾಧೀಶರು ರಾಜಕೀಯದ ವಿಚಾರಗಳಲ್ಲಿ ತಲೆ ಹಾಕ್ತಾ ಇದ್ದಾರೆ, ಇತ್ತೀಚಿನ ದಿನಗಳಲ್ಲಿ ಜಾಸ್ತಿನೇ ಆಗ್ತಾ ಇದೆ. ಬಟ್ ಈ ರೀತಿ ಮಾಡೋದ್ರಿಂದ ಮಠದ ಮೇಲಿರುವಂತಹ ಗೌರವ ಕಡಿಮೆ ಆಗುತ್ತೆ ಅನ್ನೋದು ಜನರ ಭಾವನೆ. ಈ ಜನರ ಭಾವನೆಗಳಿಗೆ, ಭಕ್ತಿಗೆ ಮಠಾಧೀಶರು ಬೆಲೆ ಕೊಟ್ಟು ಇನ್ ಮುಂದೆ ಆದ್ರೂ ಮಠಗಳ ಬಗ್ಗೆ ಅಥವಾ ಅಭಿವೃದ್ಧಿಯ ಬಗ್ಗೆ ಗಮನ ಹರಿಸ್ತಾರಾ ಅನ್ನೋದನ್ನ ಕಾದ್ ನೋಡ್ಬೇಕು. ಇದಾಗಿತ್ತು ಇವತ್ತಿನ ನ್ಯೂಸ್ ಎಕ್ಸ್ ಕನ್ನಡ ನಿಮಗಾಗಿ. ನ್ಯೂಸ್ ಎಕ್ಸ್ ಕನ್ನಡ ಸುದ್ದಿ ಗದ್ದಲವಲ್ಲ.